ನಮಸ್ಕಾರ ವೀಕ್ಷಕರೇ ಪ್ರಚಲಿತಕ್ಕೆ ಸ್ವಾಗತ ನಾನು ಶಿಶನ್ ಕೋಡೂರು ಎಸ್ ರಾಜ್ಯಾದ್ಯಂತ ಪ್ರಮುಖವಾಗಿ ಎಲ್ಲರೂ ಕೂಡ ಕಾತರದಲ್ಲಿದ್ದಂತಹ ಸಮ್ಮಿಶ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ ಯಾವ ಕಡೆಗೆ ಯಾವ ಯಾವ ರೀತಿಯಾದಂಥ ಯೋಜನೆಗಳು ಬಂದಿದೆ ಇದ್ರ ಜೊತೆಗೆ ಯಾರಿಗೆ ಒಳ್ಳೆಯ ರೀತಿಯಾದಂಥ ಲಾಭಗಳಿದೆ ಈಗ ಪ್ರಮುಖವಾಗಿ ನೋಡ್ತಾ ಹೋದರೆ ರೈತರ ಪ್ರಮುಖವಾದಂಥ ನಿಲುವು ಕೂಡ ಇತ್ತು ಸಾಲ ಮನ್ನಾ ಅನ್ನುವಂಥ ಒಂದು ವಿಚಾರ ಕೂಡ ಈ ಒಂದು ಬಜೆಟ್ನಲ್ಲಿ ಹಾಗಾಗಿ ಅದಕ್ಕೂ ಕೂಡ ಒಂದು ಒಳ್ಳೆಯ ರೀತಿಯ ಪ್ರತಿಕ್ರಿಯೆಯು ಕೂಡ ಬಂದಿದೆ ಉತ್ತಮ ರೀತಿಯಾದಂಥ ಸಾಲ ಮನ್ನಾವು ಕೂಡ ಈ ಒಂದು ಬಜೆಟ್ನಲ್ಲಿ ಬಂದಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ರೈತರಿಗೆ ಬೇಕಾದಂತಹ ಹಲವಾರು ಯೋಜನೆಗಳು ಕೂಡ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ರೈತರಿಗೆ ಒಂದು ಬಂಪರ್ ಗಿಫ್ಟ್ ಕೂಡ ಅಂತಲೂ ಹೇಳ್ಬೋದು ಆದ್ರೆ ಕೆಲವೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ರೆ ಈ ಒಂದು ಬಜೆಟ್ ಮಂಡನೆಯಲ್ಲಿ ಈಗ ಆ ಶ್ರೀ ಸಾಮಾನ್ಯರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಬಿಕ್ಕಟ್ಟು ಕೂಡ ಬಂದಿದೆ ಅನ್ನುವಂಥದ್ದು ಹಾಗಾಗಿ ಯಾವೆಲ್ಲ ರೀತಿಯಾದಂಥ ಬಜೆಟ್ ಮಂಡನೆ ಆಗಿದೆ ಯಾರಿಗೆ ಇದು ಹಿತಕರ ಮತ್ತು ಯಾರಿಗೆ ಇದು ಕಷ್ಟಕರ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಹಾಗಾಗಿ ಚರ್ಚೆ ಈ ಈ ಒಂದು ಚರ್ಚೆಯಲ್ಲಿ ಪ್ರಮುಖವಾಗಿ ಇವತ್ತಿನ ಮಂಡನೆಯಾಗಿರ್ಕಂತಹ ಬಜೆಟ್ನ ವಿಚಾರವಾಗಿ ಇನ್ನಷ್ಟು ಚರ್ಚೆಯು ಕೂಡ ನಡೆಸ್ತೇವೆ ಹೀಗಾಗಿ ನಮ್ಮ ಜೊತೆ ವಿಶೇಷವಾಗಿರ್ಕ ಅತಿಥಿ ಕೂಡ ಇದ್ದಾರೆ ಆ ಹಿಂದೂ ಮಹಾಸಭದ ಆ ಧರ್ಮೇಂದ್ರ ಅವರು ಕೂಡ ಇದ್ದಾರೆ ಮೊದಲಾಗಿ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ಧರ್ಮೇಂದ್ರ ಅವರೇ ಈಗ ಬೆಳಿಗ್ಗೆಯಿಂದ ನಡೆದಿರ್ಕಂತಹ ಈ ಒಂದು ಬಜೆಟ್ ಮಂಡನೆಯನ್ನು ಕೂಡ ನೋಡಿದ್ದೀರಿ ಆ ರಾಜ್ಯಕ್ಕೆ ಬೇಕಾದಂಥ ಒಂದು ಬಜೆಟ್ ಈಗ ಹಲವಾರು ದಿನಗಳಿಂದ ಚರ್ಚೆಯಲ್ಲಿ ಈಗ ಬಜೆಟ್ ಈಗ ಹಾಗಾಗಿ ಮೇಲ್ನೋಟಕ್ಕೆ ನೋಡ್ತಾ ಹೋದ್ರೆ ಇವತ್ತಿನ ಬಜೆಟ್ ಯಾವ ರೀತಿ ಆಗಿತ್ತು ಅಂತ ಹೇಳಿ ಸಿದ್ದರಾಮಯ್ಯನವರು ಏನು ಬಜೆಟ್ ಮಂಡನೆ ಮಾಡಿದ್ರ ಆ ಬಜೆಟ್ನಲ್ಲಿ ಒಂದಿಷ್ಟು ಅಂಶಗಳನ್ನು ತೆಗೆದುಕೊಂಡು ಒಂದಿಷ್ಟು ಅಂಶಗಳನ್ನು ಬದಲಾವಣೆ ಮಾಡಿಕೊಂಡು ಒಂಥರದ ಬಜೆಟ್ ಈ ಸಲ ಮಂಡನೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಸರ್ಕಾರ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ನಂತರ ಸಹಜವಾಗಿ ಆ ಅಸ್ತಿತ್ವಕ್ಕೆ ಬಂದಂತಹ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ಅನ್ನು ಮಂಡನೆಯನ್ನು ಸಹಜವಾಗಿ ಮಾಡುವಂಥದ್ದು ಆದರೆ ವಿಶೇಷವಾಗಿ ಬಹುದಿನಗಳಿಂದ ಚರ್ಚೆ ಏನು ಸಾಲ ಮನ್ನಾ ಇದು ಇವತ್ತಿನ ಬಜೆಟ್ನ ಪ್ರಮುಖ ಅಂಶವಾಗಿ ಕಾಣುತ್ತೆ ಆ ಸಾಲ ಮನ್ನಾ ಮಾಡುವ ಬರದಲ್ಲಿ ಶ್ರೀ ಸಾಮಾನ್ಯರಿಗೆ ಅಂದ್ರೆ ಸಾಮಾನ್ಯ ವರ್ಗದ ಜನರಿಗೆ ಒಂಥರದ ಮದ್ದನ್ನು ಗುಳಿಗೆಯನ್ನು ಕೊಟ್ಟಾಗೆ ಕಹಿ ಗುಳಿಗೆಯನ್ನು ಕೊಟ್ಟಂತ ವ್ಯವಸ್ಥೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಆ ನಾನು ನಾನು ವಿಶೇಷವಾಗಿ ಬಜೆಟ್ ಅನ್ನ ಪರಿ ನೋಡಿಲ್ಲ ವಿಶೇಷವಾಗಿ ಗಮನಿಸಿ ಇಲ್ಲ ಆದರೂ ಕೆಲವೊಂದು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಡೀಸೆಲ್ ಬರೀ ಸಜ್ಜಿನ ಮೇಲೆ ಒಂದಿಷ್ಟು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹೆಚ್ಚುವರಿ ಆಮೇಲೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡಿನಲ್ಲಿ ಕೆಲವೊಂದು ಬದಲಾವಣೆಗಳು ಮತ್ತು ದಿನನಿತ್ಯದ ಬಳಕೆಯ ವಸ್ತುಗಳಲ್ಲಿ ಹೆಚ್ಚಳ ಇಂಥದ್ದನ್ನೆಲ್ಲ ನೋಡುವಾಗ ಸಾಮಾನ್ಯರ ಬದುಕಿನ ಜೊತೆಯಲ್ಲಿ ಆಟ ಆಡುವಂತಹ ಪ್ರಯತ್ನವನ್ನು ಎರಡೂ ರಾಜಕೀಯ ಪಕ್ಷಗಳು ಯಾಕೆಂದರೆ ಈ ಪ್ರಮುಖವಾಗಿ ಹೇಳ್ತೇನೆ ಇವತ್ತು ಬಿ ಜೆ ಪಿಯಲ್ಲೇ ಬಿ ಜೆ ಪಿಯ ನಾಯಕರಾದ ಸಿದ್ದರಾಮ ಯಡಿಯೂರಪ್ಪನವ್ರದ್ದು ಏನು ಹಠಮಾರಿ ಧೋರಣೆ ಇದೆ ಆ ಕಾರಣದಿಂದಾಗಿ ಇಷ್ಟೆಲ್ಲ ಅನುಭವಿಸುವಂತ ನಾವೆಲ್ಲ ಜನಸಾಮಾನ್ಯರ ಸಮಸ್ಯೆಗೆ ಕಾರಣವಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಸ್ ಎಸ್ ಅಂದ್ರೆ ಈಗ ಆ ಯಡಿಯೂರಪ್ಪನವರು ಕೂಡ ಅವರು ಒಂದು ರಾಜಕೀಯ ಉದ್ದೇಶದಿಂದ ಮನ್ನಾ ಆಗಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ರು ಅಂದ್ರೆ ಈ ರೀತಿಯಾಗಿ ಆದ್ರೂ ಸರ್ಕಾರವನ್ನ ಒಂದು ಆ ಕೊನೆಗೊಳಿಸಿ ನಂತರ ತಮ್ಮ ಒಂದು ಅಸ್ತಿತ್ವ ಮಾಡ್ಬೋದು ಅನ್ನುವಂಥದ್ದು ಈಗ ಬಜೆಟೇ ಪ್ರಮುಖವಾಗಿತ್ತು ಅವರಿಗೂ ಕೂಡ ಹಾಗಾಗಿ ಅದನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಿ ಈಗ ಜನಸಾಮಾನ್ಯರಿಗೆ ಇದೊಂದು ಉರುಳಾಯ್ತ ಅಂತ ಆಗುತ್ತೆ ಅಲ್ಲ ಖಂಡಿತ ಖಂಡಿತ ನಾವು ಗಮನಿಸ್ಕೊಳ್ಬೇಕಾಗತ್ತೆ ಏನಪ್ಪಾ ಅಂದ್ರೆ ದಿನನಿತ್ಯದ ಇವತ್ತು ಕೇಂದ್ರ ಸರ್ಕಾರ ಇರಬಹುದು ಅಥವಾ ಇವತ್ತಿನ ಪ್ರಸ್ತುತ ವ್ಯವಸ್ಥೆಯಲ್ಲಿ ಸಾಮಾನ್ಯರ ಬದುಕು ಅತ್ಯಂತ ಕಷ್ಟವಾಗಿದೆ ಕೇಂದ್ರ ಸರ್ಕಾರದ ಕೆಲವೊಂದು ನಿಯಮಗಳು ಅಥವಾ ಕೆಲವೊಂದು ಕಾರ್ಯಸೂಚಿಗಳು ಬದುಕನ್ನು ಸ ಜನಸಾಮಾನ್ಯರ ಬದುಕಿನ ಜೊತೇಲಿ ಆಟ ಆಡ್ತಾ ಇದೆ ಜನರಿಗೆ ಏನು ಬೇಕು ಅಂದ್ಕೊಳ್ಳಿ ಇವತ್ತಿನ ದಿನದಲ್ಲಿ ಒಬ್ಬ ಸಾಮಾನ್ಯನ ಬದುಕು ಒಂದು ಒಂದು ಕೆ ಜಿ ಅಕ್ಕಿ ತೆಗೆದುಕೊಂಡು ಹೋಗಿ ಬ ಮನೆಯಲ್ಲಿ ಮಕ್ಕಳಿಗೆ ಕೊಡಬೇಕಾದರೂ ತು ತುಂಬ ಕಷ್ಟದಾಯಕವಾಗಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಾಲ ಮನ್ನಾ ಎಂಬ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಏನು ನಮ್ಮ ಕುಮಾರಸ್ವಾಮಿಯವರು ಬಜೆಟನ್ನೇ ಮಂಡನೆ ಮಾಡಿದ್ದಾರೆ ಅದು ಇನ್ನಷ್ಟು ಜನಸಾಮಾನ್ಯರನ್ನು ಕಷ್ಟಕ್ಕೆ ನೂಕುವಂಥ ಪರಿಸ್ಥಿತಿ ಆಗಿದೆ ನಾವು ಅವಲೋಕನೆಯನ್ನು ಮಾಡಿದಾಗ ಇಡೀ ಬಜೆಟ್ನ ವಿಚಾರದಲ್ಲಿ ಮ ಅಂದರೆ ಮೇಲ್ಮಟ್ಟಕ್ಕೆ ನಾವು ನೋಡಿದಾಗ ಒಂದು ರೀತಿಯಲ್ಲಿ ರೈತರ ಸಾಲಮನ್ನಕ್ಕೆ ಏನು ಸಂಪನ್ಮೂಲದ ಕ್ರೋಢೀಕರಣದ ಅವಶ್ಯಕತೆ ಇತ್ತ ಅದಕ್ಕೆ ಏನು ಮಾಡಿದ್ದಾರೆ ಇನ್ನೊಂದಿಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಏನು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅದನ್ನು ಸಾಲಮನ್ನದ ಮುಖಾಂತರ ಜನರಿಗೆ ಕೊಡು ಅದು ರೈತರಿಗೆ ಕೊಡುವಂಥ ಪ್ರಯತ್ನ ಆಗಿದೆ ಏನು ಇವತ್ತು ಸ ಸರ್ಕಾರದಿಂದ ಬೇರೆ ಬೇರೆ ಇಲಾಖೆಗೆ ಅಂದರೆ ಈ ಉದಾಹರಣೆಗೆ ಆರ್ ಟಿ ಅಂದರೆ ವಾಹನ ನೋಂದಾವಣೆ ಇರ್ಬೋದು ಅಥವಾ ತೆರಿಗೆ ಇರ್ಬೋದು ಮತ್ತೊಂದು ಮಗದೊಂದು ವಿಚಾರಗಳಲ್ಲಿ ಏನು ಸಂಪನ್ಮೂಲಗಳು ಕ್ರೋಢೀಕರಿಸ್ತದೆ ಅದನ್ನು ಅದು ವಿತ್ತೀಯ ಕೊರತೆ ಆಗಿರುವುದರಿಂದ ಸಾಲ ಮನ್ನಾಕ್ಕೆ ಆ ಹಣ ಇರುವಾಗ ಏನು ಮಾಡಬೇಕು ಸಹಜವಾಗಿ ಸಿದ್ದರಾಮಯ್ಯ ಇವರು ಕುಮಾರಸ್ವಾಮಿ ಅವರು ಜಾ ಏನು ಕೊರತೆ ಇದೆ ಅದನ್ನು ಜನಸಾಮಾನ್ಯರ ತಲೆ ಮೇಲೇನೆ ಹಾಕಬೇಕಾಗತ್ತೆ ನನಗೆ ನನಗೊಂದು ಕಡೆಯಲ್ಲಿ ಇದಕ್ಕೆ ಅವರು ಪ್ರಾರಂಭದಲ್ಲಿ ಹೇಳಿದ್ದಾರೆ ಈ ಮಾತನ್ನು ಎಸ್ 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 ಇವತ್ತು ನಾವು ಕರ್ನಾಟಕದ ಏನು ಹಣದ ಪ್ರಸ್ತುತ ವ್ಯವಸ್ಥೆಯನ್ನು ಗಮನಿಸಿಕೊಂಡಾಗ ನಾವು ತುಂಬ ಕಷ್ಟದಲ್ಲಿದ್ದೇವೆ ಆದ್ರಿಂದ ಸಾಲ ಮನ್ನಾ ಮಾಡೋದಕ್ಕೆ ಅವಕಾಶಗಳು ಸಮಯಾವಕಾಶಗಳು ಬೇಕು ಅದಕ್ಕೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಂಥ ಸಮಯಗಳನ್ನು ಕೂಡಿ ಬೇರೆ ಮತ್ತೆ ಆಮೇಲೆ ನಾವು ಇದನ್ನ ಸಾಲ ಮನ್ನಾ ಮಾಡೋಣ ಅಂತ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿ ನೇತೃತ್ವದ ಏನು ಆಗಿರುವ ಶಾಸಕರು ಏನು ದುರಾಲೋಚನೆ ಇದೆ ಇವತ್ತು ಅವರ ಮೇಲೆ ಒತ್ತಡವನ್ನು ತರುವಂತದ್ದು ಅಥವಾ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನದಲ್ಲಿ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆ ಮಾಡುವಂಥದ್ದು ಬಂತ ಅಥವಾ ಸಾಲ ನೀವು ಬಜೆಟ್ ಮಂಡನೆ ಸಹಜವಾಗಿರುವಂತದ್ದು ಸಾರಿ ಸಾಲ ಮನ್ನಾ ಮಾಡುವಂಥದ್ದು ಬಂತ ಇದನ್ನು ನಾವು ಆಲೋಚನೆ ಮಾಡಬೇಕು ಸಾಲ ಮನ್ನಾದ ವಿಚಾರದಲ್ಲಿ ಸಾಮಾನ್ಯರ ಬದುಕು ಅತ್ಯಂತ ಇನ್ನೊಂದು ಇನ್ನೊಂದಿಷ್ಟು ಕಷ್ಟಕ್ಕೆ ಸಿಕ್ಕುವಂಥದ್ದು ನೋಡಿ ಈಗ ನಾನು ನಿನ್ನೆ ಯಾವುದೋ ವಿಚಾರದಲ್ಲಿ ಹೇಳಿ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಅದರೊಳಗೆ ಎ ಪಿ ಎಲ್ನವರಿಗೆ ಆಹಾರದ ವ್ಯವಸ್ಥೆಯನ್ನ ಪಡಿತರದ ವ್ಯವಸ್ಥೆಯನ್ನ ಇಲ್ಲ ಅಂತ ಹೇಳಿದ್ರು ಅದು ಮೊದಲೇ ಇರಲಿಲ್ಲ ಆಯ್ತು ಒಂದಿಷ್ಟು ಬರುವಂಥದ್ದಿತ್ತು ಅದು ಕೂಡ ಇಲ್ಲ ಅಂತ ಆಗುವಂಥ ಪರಿಸ್ಥಿತಿ ಯಾಕೆಂದ್ರೆ ಹೌದು ಸಹಜವಾಗಿ ಆ ಸಂಪನ್ಮೂಲ ಎಲ್ಲಿಂದ ಕ್ರೋಡೀಕರಿಸಬೇಕು ಎಸ್ 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 ಇಂಥದ್ದೆಲ್ಲ ಇರುವಾಗ ಕೇವಲ ರಾಜಕೀಯ ವ್ಯವಸ್ಥೆಗೋಸ್ಕರ ಅಥವಾ ರಾಜಕೀಯ ದುಂಬರಾಟಕ್ಕೆ ನಲವತ್ತೊಂದು ಲಕ್ಷ ರೈತರ ಒಂದು ಬದುಕಿನ ವಿಚಾರಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡು ಬದುಕ ಜನಸಾಮಾನ್ಯರ ಜೊತೆಯಲ್ಲಿ ಯಡಿಯೂರಪ್ಪ ಸಿದ್ದರಾಮಯ್ಯ ಕುಳಿ ಕುಮಾರಸ್ವಾಮಿ ಅವರು ಆಟ ಆಡಿದ್ದಾರೆ ಅಂತ ಹೇಳ್ತಾರೆ ಎಸ್ ಎಸ್ ಈಗಾಗಲೇ ರಾಜ್ಯದ ಒಂದು ಸ್ಥಿತಿಯನ್ನು ನೋಡ್ತಾ ಹೋದ್ರೆ ಹೇಗೂ ಕೂಡ ಕರ್ನಾಟಕ ರಾಜ್ಯ ಈಗ ಸಾಲದ ಮೇಲೆ ಇರುವಂಥದ್ದು ಸಾಲದ ಹೊರೆಯನ್ನೇ ಹೊತ್ತು ಈಗ ಮೆರಿತಾ ಇರೋಂಥದ್ದು ಅದರ ಮೇಲೆ ಈಗ ಮತ್ತೂ ಕೂಡ ಸಾಲ ಆಗ್ತಾ ಇದೆ ಇದಕ್ಕೀಗ ನೇರವಾಗಿ ಕಾರಣ ಕುಮಾರಸ್ವಾಮಿ ಅಂತ ಆಗೋದಿಲ್ಲ ಅಂದರೆ ಬಜೆಟ್ ಮಾಡಬೇಕಾದಂಥದ್ದು ಅವರ ಜವಾಬ್ದಾರಿ ಆದ್ರೆ ಅವರಿಗೀಗ ಹೆಚ್ಚಾಗಿ ಒತ್ತಡವನ್ನು ಹಾಕಿದ ಈಗ ಬಿಜೆಪಿಯವ್ರ ಅಂತಾನೆ ಹೇಳ್ಬೋದು ಹಾಗಾಗಿ ಬಿಜೆಪಿಯಿಂದ ಈಗ ರಾಜ್ಯಕ್ಕೆ ಮತ್ತಷ್ಟು ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆಯಾ ಅಂತ ಹೇಳಿ ಹಾಗಾದ್ರೆ ಒಂದು ರೀತಿಯಲ್ಲಿ ನೋಡ್ತಾವೆ ಖಂಡಿತ ಖಂಡಿತ ಯಾಕೆಂದ್ರೆ ನಾವು ಇವತ್ತಿನ ವ್ಯವಸ್ಥೆಯನ್ನು ನೋಡಿದಾಗ ಯಾರೋ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಆಗ್ತಾ ಇಲ್ಲ ಇವತ್ತು ಏನಂದ್ರೆ ನಾನು ನಾನು ನಂಬಿಕೊಂಡ ಪಕ್ಷ ಇವತ್ತು ಆಯ್ಕೆ ಆಗಿರುವಂತಹದ್ದು ಪ್ರತಿಯೊಬ್ಬ ಶಾಸಕನ ಹಿಂದೆ ಕಡೆ ನನ್ ಕೇಳ್ತೇನೆ ಆಯ್ತು ನಿಮಗೆ ಸಂಪನ್ಮೂಲದ ಕೊರತೆ ಇದೆಯಾ ಶಾಸಕರಿಗೆ ಕೊಟ್ಟಿರುವಂತಹ ನಿಧಿಗಳನ್ನ ಕಮ್ಮಿ ಮಾಡಿ ನಿಧಿ ಅಂದ್ರೆ ಅವರಿಗೆ ಕೊಡುವ ಸವಲತ್ತುಗಳನ್ನ ಕಡಿಮೆ ಮಾಡಿ ಅವರಿಗೆ ಕೊಡುವ ಸವಲತ್ತನ್ನು ಕಡಿಮೆ ಮಾಡಿ ಸಹಜವಾಗಿ ಅದರೊಳಗೆ ಒಂದಿಷ್ಟು ಅದನ್ನು ಯಾವುದನ್ನು ಮುಟ್ಟುವ ಪ್ರಯತ್ನ ಮಾಡಿಲ್ಲ ಅದನ್ನು ಯಾವುದೇ ಪಕ್ಷವೂ ಕೂಡ ಅದನ್ಗೆ ಯಾವ ಪಕ್ಷ ಕೂಡ ಮಾತಾಡ್ತಾ ಇಲ್ಲ ನಾನು ಕೇಳುದು ಅವ್ರಿಗೆ ಯಾಕೆ ಅಷ್ಟು ಕೊಡ್ತಾ ಇದ್ದೀರಿ ನೀವು ವಿಧಾನಸೌಧದೊಳಗೆ ಹೋಗುವಂಥದ್ದು ಜನಸೇವೆ ಮಾಡೋಕೆ ಆಗಿರುವಾಗ ನಿಮಗೆ ಇಷ್ಟು ಯಾಕೆ ಅದು ಪ್ರಶ್ನೆ ಸಹಜವಾಗಿ ಬರುತ್ತೆ ಅಲ್ಲ ಜನರಿಂದ ಲೂಟ್ಕೊಂಡು ನೀವು ಜನಸೇವೆ ಮಾಡಬೇಕಾ ಅದು ಅವಶ್ಯಕತೆ ಇಲ್ವಲ್ಲ ಅದನ್ನು ನೀವು ಕಡಿತಗೊಳಿಸಿ ನಿಮಗೆ ಒಂದು ವರ್ಷಕ್ಕೆ ತಿಂಗಳಿಗೆ ಒಂದಿಷ್ಟು ಲಕ್ಷ ರೂಪಾಯಿ ಸಿಗುತ್ತೆ ಆದರೆ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರ ದುಡ್ಡಿನಿಂದ ಕಡೆ ತಿಂಗಳಿಗೆ ಎಷ್ಟು ಅಮೌಂಟ್ಗಳನ್ನು ಉಳಿಸಬಹುದು ಅದರಿಂದ ಒಂದಿಷ್ಟು ಜನಸಾಮಾನ್ಯರ ಮೇಲೆ ಆಗಿರುವಂತಹ ಏನು ಹೊರೆಯನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಿ ಅವರ ಏನು ಇವರ ಸಚಿವರುಗಳ ಏನು ದುಂದುವೆಚ್ಚ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನೋಡುವಂಥದ್ದು ಇದೆ ನಮಗೆಲ್ಲರಿಗೂ ಹಾಗಿರುವಾಗ ಅಲ್ಟಿಮೇಟ್ ಏನಾಗುತ್ತೆ ಅಂದ್ರೆ ಯಾವ ಒಂದು ದೊಂಬರಾಟಕ್ಕೂ ಜನಸಾಮಾನ್ಯ ಬಲಿ ಆಗ್ತಾ ಇದ್ದಾರೆ ಇದು ನಿಲ್ಲಬೇಕು ಇದು ನಿಲ್ಲಬೇಕಾದ್ರೆ ಮತದಾರರು ಪ್ರಜ್ಞಾವಂತರಾಗಬೇಕು ನಾನು ಕುಮಾರಸ್ವಾಮಿಯವರನ್ನು ಒಪ್ಪುವಂಥ ವ್ಯಕ್ತಿ ಯಾಕೆಂದ್ರೆ ಕುಮಾರಸ್ವಾಮಿಯವರು ಒಂದು ಅವರ ಸಂಪೂರ್ಣ ಅವಧಿಯಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟರು ಪ್ರಾಯಶ ಈ ಸಮಯದಲ್ಲಿ ಅವರು ಅವ್ರು ಮೊದಲೇ ಹೇಳಿದ್ರು ಸಾಲ ನಾನು ಮನ್ನಾ ಮಾಡಬೇಕಾದ್ರೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿರುವಾಗ ಜನರ ಮೇಲೆ ಇನ್ನಷ್ಟು ಹೊರೆಯನ್ನು ಹಾಕುವಂತ ಇದು ನನಗೆ ಮನಸ್ಸಿಲ್ಲದೆ ಇರುವುದರಿಂದ ನಾನು ಒಂದಿಷ್ಟು ಸಮಯ ಕೊಡಿ ಆ ವ್ಯವಸ್ಥೆಯನ್ನು ಒಂದು ಹಂತಕ್ಕೆ ತಂದ ನಂತರ ಸಾಲ ಮನ್ನಾ ಮಾಡೋಣ ಅಂತ ಆದ್ರೆ ಇವರು ಯಾರು ಅದನ್ನು ಒಪ್ಪದೆ ಇರುವಾಗ ಸಹಜವಾಗಿ ಸರ್ಕಾರ ಉಳಿಸುವಂತ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ನಿಜವಾಗ್ಲಿ ಯಾಕಂತ ಹೇಳಿದ್ರೆ ಈಗ ಸಾಲ ಮನ್ನಾ ಮಾಡೋದಕ್ಕಿಂತ ಮುಂಚೆ ಸದನದಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇತ್ತು ಬಿಜೆಪಿ ಅವರಿಂದ ಅದರಲ್ಲೂ ಕೂಡ ಯಡಿಯೂರಪ್ಪನವರು ನೇರವಾಗಿ ಹೇಳ್ತಾ ಇದ್ರು ನಿಮ್ಮ ನೀವು ಸಾಲ ಮನ್ನಾ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ನೂರ ನಾಲ್ಕು ಶಾಸಕರನ್ನು ಇಟ್ಟುಕೊಂಡು ನಿಮ್ಮನ್ನು ರಾಜ್ಯಾದ್ಯಂತ ಹರಾಜು ಮಾಡ್ತೇವೆ ಅನ್ನುವಂಥದ್ದು ಕೂಡ ಹೇಳಿಕೆ ನೀಡಿದ್ರು ಈಗ ಸಾಲ ಮನ್ನಾ ಏನೋ ಮಾಡಿದ್ರು ಇವರ ಒತ್ತಡದ ಮೇರೆಗೆ ಅಥವಾ ಅವರ ಜವಾಬ್ದಾರಿಯಿಂದ ಸಾಲ ಮನ್ನಾ ಮಾಡಿದ್ದಾರೆ ಈಗ ಸಾಲ ಮನ್ನಾ ಮಾಡಿದ ನಂತರ ಈಗ ನೇರವಾಗಿ ಪ್ರಶ್ನೆ ಕೂಡ ಇಡ್ತಾ ಇದ್ದಾರೆ ಈ ಒಂದು ಸಾಲ ಮನ್ನಾ ಮಾಡಿದ್ರೆ ಇದಕ್ಕೆ ಈಗ ಹಣವನ್ನು ಎಲ್ಲಿಂದ ತರ್ತೀರಾ ಆರ್ಥಿಕ ಈಗ ವ್ಯವಸ್ಥೆಗೆ ಯಾವ ರೀತಿಯಾಗಿ ಹೊಂದಿಸ್ತೀರಾ ಅನ್ನುವಂತದ್ದನ್ನ ಈಗ ಈಗ ಪರೋಕ್ಷವಾಗಿ ಈಗ ಪ್ರತಿ ಆ ಒಂದು ಪ್ರಶ್ನೆಯನ್ನು ಕೂಡ ಇಡ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಪ್ರಶ್ನೆ ಇವರ ಇದು ಇಷ್ಟೇ ನಮ್ಗೆ ಈಗ ಸಾಲ ಮನ್ನಾ ಮಾಡ್ಲಿಕ್ಕೆ ಆಗುದಿಲ್ಲದಿದ್ರೆ ಸರ್ಕಾರ ಬೀಳಸಣ ಅಂತ ಆಲೋಚನೆ ಮಾಡಿದ್ರು ಸಾಲ ಮನ್ನಾ ಮಾಡಿದ ನಂತರ ಈಗ ಅದಕ್ಕೆ ಹಣವೆಲ್ಲೇ ತರ್ತೀರಿ ಎಂಬ ಒಂದು ಆಟದಲ್ಲಿ ಇಡೀ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ರೆ ಅಲ್ಟಿಮೇಟ್ ಇವರಿಗೆ ಯಡಿಯೂರಪ್ಪನವರಿಗೆ ಆ ಸರ್ಕಾರ ಇರುವಂತದ್ದು ಅವ್ರು ಏನಾದ್ರು ಮಾಡಿ ಅಧಿಕಾರವನ್ನು ಹಿಡಿಬೇಕು ಕರ್ನಾಟಕದಲ್ಲಿ ಎಂಬ ಒಂದು ಆ ಕುತಂತ್ರ ರಾಜಕಾರಣಕ್ಕೆ ಬಲಿಯ ಒತ್ತು ಕೊಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ ರಾಜಕೀಯದ ಉತ್ತಮ ಲಕ್ಷಣ ಅಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಈ ತರದ ಒಂದು ಮಾರಕವಾದ ವಾತಾವರಣವನ್ನ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಇದು ಸರಿಯಲ್ಲ ಆದ್ರಿಂದ ಮುಂದೆ ನಾನು ಹೇಳುವಂತದ್ದು ಏನೇ ಇರ್ಲಿ ಈಗ ಸಾಲ ಮನ್ನಾ ಆಗಿದೆ ಇವರು ಸಂತೋಷ ಪಡಬೇಕಿತ್ತು ಇವರು ಸಂತೋಷ ಪಡಬೇಕಿತ್ತು ಪ್ರಾಯಶಃ ನಾನು ಹೇಳಿದ ಕೆಸ ಕುಮಾರಸ್ವಾಮಿ ಅವರು ಅಂದ್ರೆ ಮುಖ್ಯಮಂತ್ರಿಗಳು ಬೆಲೆ ಕೊಟ್ಟಿದ್ದಾರೆ ಅಂತ ಈಗ ಇನ್ನೊಂದು ಖಾತೆಯನ್ನ ತೆಗೆಯುವುದು ಅಂದ್ರೆ ಇನ್ನೊಂದು ತಕರಾರನ್ನ ತೆಗೆಯುವಂತದ್ದು ಅಥವಾ ಅದಕ್ಕೆ ಅದರ ನಡುವಿನಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವುದು ಇದು ಸರಿಯಲ್ಲ ಆದ್ರಿಂದ ನಾನು ಕುಮಾರಸ್ವಾಮಿ ಅವರಿಗೆ ಹೇಳುವಂತದ್ದು ಈ ಮೂಲಕ ನೀವು ಸರ್ಕಾರದಲ್ಲಿ ಇರುವಂತಹ ಎಲ್ಲ ಅಂದ್ರೆ ಆಡಳಿತದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿದ್ದಾರೆ ಅವ್ರಿಗೆ ಕೊಡುವ ಸವಲತ್ತನ್ನು ಕಡಿಮೆ ಮಾಡಿ ಸಿಕ್ತದೆ ಅಲ್ಲಿ ಒಂದು ಲಕ್ಷಕ್ಕಿಂತ ಮೇಲೆ ಅಲ್ಲ ಎರಡು ಲಕ್ಷ ಸಮಾಜದ ಹತ್ರ ಹತ್ರ ಸಿಗುತ್ತೆ ಕಡಿತಗೊಳಿಸಿ ಅದರಲ್ಲಿ ಮಾಡ್ತಾ ಇದ್ದಾರೆ ಹಲವಾರು ವರ್ಷಗಳು ಕಳೆದಾಗ ಅದರಲ್ಲಿ ಹೆಚ್ಚಳ ಆಗ್ತಾನೆ ಇರ್ತದೆ ಆದ್ರೆ ಅದನ್ನು ಯಾವುದೇ ಒಬ್ಬ ಪಕ್ಷದ ಸದಸ್ಯನು ಕೂಡ ಕೇಳುವಂತ ಇಲ್ಲ ಅವರಿಗೆ ಟ್ರಾವೆಲ್ ಅದು ಇದು ಅಂತ ಎಲ್ಲವನ್ನ ಕಡಿತಗೊಳಿಸಿ ಸ್ಟೇಷನರಿ ಐಟಮ್ ಇಂದಲೂ ಕೂಡ ಎಲ್ಲ ದುಂದು ವೆಚ್ಚಗಳನ್ನೆಲ್ಲ ಅವರು ಕುಮಾರಸ್ವಾಮಿ ಅವರು ಆಡಳಿತ ಸಮಯದಲ್ಲಿ ಇದೆಲ್ಲ ಕಡಿವಾಣದಲ್ಲಿ ಇತ್ತು ಉತ್ತಮ ಆಡಳಿತವನ್ನ ಕೊಟ್ಟಿದ್ದಾರೆ ನಾವು ಯಾವತ್ತೂ ಅಷ್ಟೇ ಯಾರೇ ಆಗಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ದಾಳ ಇರಲಿ ಆಡಳಿತ ಉತ್ತಮ ಕೊಟ್ಟಾಗ ನಾವು ಒಪ್ಕೊಳ್ಳೇಬೇಕು ನಾನು ಅದರಿಂದ ಅವರ ಆಡಳಿತ ಸಮಯದಲ್ಲಿ ಉತ್ತಮ ಆಡಳಿತ ಇತ್ತು ಜನರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ನಾನು ಹೇಳುವಂಥದ್ದಲ್ಲ ಜನರು ಕೂಡ ಒಪ್ಪಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಆಡಳಿತದಲ್ಲಿ ಚೆನ್ನಾಗಿತ್ತು ಆದರೆ ಒಂದೇ ಒಂದು ಏನಪ್ಪಾ ಅಂದ್ರೆ ಅದು ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟಿದ್ದಾರೆ ಎಂಬ ವಿಚಾರದಲ್ಲಿ ಅವರ ಮೇಲೆ ಆರೋಪಗಳಿತ್ತು ಅದು ಸಹಜವಾಗಿ ಯಾವ ಪಕ್ಷದಲ್ಲಿ ಇಲ್ಲ ಇವತ್ತು ಬಿಜೆಪಿಯಲ್ಲಿ ಕೂಡ ಕುಟುಂಬ ರಾಜಕಾರಣ ಇದೆ ಅದರಿಂದ ಅದು ದೊಡ್ಡ ವಿಚಾರ ಅಂತ ನನಗೆ ಅನಿಸುವುದಿಲ್ಲ ಯಾಕೆಂದ್ರೆ ಆ ಒಂದು ವೇಳೆ ಇಲ್ಲ ಬಿಜೆಪಿಯವರಲ್ಲಿ ಇಲ್ಲ ಅಥವಾ ಕಾಂಗ್ರೆಸ್ ಅಲ್ಲಿ ಇಲ್ಲ ಆಗ ಇವರು ಮಾಡಿದ್ರು ಕುಟುಂಬ ರಾಜಕಾರಣ ಅದು ಒಪ್ಪುವುದು ಎಲ್ಲ ರಾಜಕೀಯ ಪಕ್ಷಗಳು ಕುಟುಂಬ ರಾಜಕಾರಣ ಇರುವಾಗ ಅದನ್ನು ನಾನು ವಿಶೇಷ ಆದ್ರೆ ಬೇರೆ ರೀತಿಯಲ್ಲಿ ನೋಡಿದ್ರೆ ಎಲ್ಲರಿಗಿಂತ ಉತ್ತಮವಾದ ಒಂದು ಆಡಳಿತವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಯಡಿಯೂರಪ್ಪನವರ ಕಾಲಕ್ಕಿಂತ ಸಹ ಸಹ ಉತ್ತಮ ಆಡಳಿತ ರಾಮಕೃಷ್ಣ ಹೆಗಡೆಯವರು ಯಾವಾಗ ಆವತ್ತಿನ ದಿನಗಳಲ್ಲಿ ಆಡಳಿತವನ್ನು ಕೊಟ್ಟಿದ್ದಾರೆ ಅದೇ ಮಾದರಿಯ ಉತ್ತಮವಾದ ಜನಪರ ಆಡಳಿತವನ್ನ ಸರ್ಕಾರ ಆಡಳಿತವನ್ನ ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಒಂದು ಸಹಜವಾಗಿ ಯಡಿಯೂರಪ್ಪನ ತರ ಭ್ರಷ್ಟಾಚಾರವನ್ನು ಅವರು ಮಾಡಿಲ್ಲ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇವರಿಗೆ ಕಂಪೇರ್ ಮಾಡಿದ್ರೆ ಅವರು ಫಾರ್ ಬೆಟರ್ ಇತ್ತು ಎಸ್ ಎಸ್ ಅಂದ್ರೆ ಕುಮಾರಸ್ವಾಮಿ ಅವರನ್ನು ಒಂದು ರೀತಿಯಾಗಿ ನೋಡ್ತಾ ಹೋದ್ರೆ ನಿಜವಾಗ್ಲು ಕೂಡ ಅಂದ್ರೆ ಹಿಂದೆ ಈಗ ಮೈತ್ರಿ ಸರ್ಕಾರ ರಚಿಸಿದ್ರು ನೇರವಾದಂತ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಕಳೆದ ಸರ್ಕಾರ ಈ ರೀತಿಯಾದಂತಹ ಹಗರಣ ಮಾಡಿತ್ತು ಭ್ರಷ್ಟಾಚಾರ ಮಾಡಿತ್ತು ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಮೈತ್ರಿ ಸರ್ಕಾರ ರಚಿಸಿದ್ರು ಕೂಡ ಅವರ ಒಂದು ಏನಿದೆ ಅಥವಾ ಒಂದು ನೈತಿಕತೆಯಿಂದ ಹಲವಾರು ಹೇಳಿಕೆಯನ್ನು ಕೂಡ ನೀಡ್ತಾರೆ ಹಿಂದಿನ ಸರ್ಕಾರ ಹಲವಾರು ಭ್ರಷ್ಟಾಚಾರದಲ್ಲಿ ತೊಡಗಿತ್ತು ಅನ್ನುವಂಥದ್ದು ಕೂಡ ಅಲ್ಲ ಯಾರು ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರು ನಾವು ಯಾವುದೇ ಅಧಿಕಾರಕ್ಕೆ ಕಂಟಿಕೊಳ್ಳೋರಂಥವ್ರಲ್ಲ ಅಂತ ಪ್ರಾವಶಃ ಅಧಿಕಾರ ಎಂಬುದೇ ಕಂಟಿಕೊಳ್ತಾರಾ ಇಲ್ವ ಎರಡನೇ ಮಾತು ಆದರೆ ಆ ಒಂದು ನೀವು ಹೇಳಿದಂಥ ಮಾತಿದೆ ನೋಡಿ ಏ ನಾನು ಆಡಿದ ಮೈತ್ರಿ ಸರ್ಕಾರದಲ್ಲಿದ್ದು ಕೂಡ ಅದರ ತಪ್ಪುಗಳನ್ನು ಎತ್ತಿ ಹಿಡಿಯುವಂಥದಕ್ಕೆ ಎದೆಗಾರಿಕೆ ಬೇಕು ಎದೆಗಾರಿಕೆ ಬೇಕು ಆ ಇಲ್ಲ ಏಕೆಂದ್ರೆ ಅವ್ರಿಗೆ ಗೊತ್ತಿದೆ ಆಡಳಿತ ಸಮಯದಲ್ಲಿ ನಾನೊಬ್ಬ ಮುಖ್ಯಮಂತ್ರಿ ಆಗಿದ್ದುಕೊಂಡು ನನ್ನ ಸಹೋದ್ಯೋಗಿಗಳ ಭ್ರಷ್ಟಾಚಾರವನ್ನು ನಾನು ಬಯಲಿಗೆಳೆದರೆ ನನ್ನ ಸರ್ಕಾರ ಬಿದ್ದೋಗುತ್ತೆಂಬುದು ಅವ್ರಿಗೆ ಗೊತ್ತಿದೆ ಆದರೂ ಕೂಡ ಅವರು ಮುಕ್ತವಾಗಿ ಧೈರ್ಯವಾಗಿ ಆ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ನನ್ನ ನಾವು ಅದೇ ನಾನು ಹೇಳುವಂತದ್ದು ನನಗೆ ನಾನು ವೈಯಕ್ತಿಕವಾಗಿ ಹೇಳುದಿದ್ರೆ ಒಂದು ಲೆಕ್ಕದಲ್ಲಿ ಅವರು ಉತ್ತಮವಾದ ಆಡಳಿತವನ್ನು ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೂ ಕೊಡಬಹುದು ಪ್ರಾಯಶಃ ಇವರು ಎಲ್ಲರೂ ಸಹಮತದಲ್ಲಿ ಹೊಂದಾಣಿಕೆಯಲ್ಲಿ ಹೋದ್ರೆ ಆದ್ರಿಂದ ನನಗೆ ನಾನು ಹೇಳೋದು ಒಂದು ಇವತ್ತಿನ ಬಜೆಟ್ ಏನಿದೆ ಅದರೊಳಗೆ ಒಂದು ಥರದ ಕರಾವಳಿ ಬಿಟ್ಟರೆ ಕರಾವಳಿಯ ವಿಚಾರವನ್ನೇ ಬಿಟ್ಟು ಹಾಕೋಣ ಕರಾವಳಿಯಿಂದ ನಾನು ಮೊದಲಿಂದ ನಾನು ಪ್ರತಿಪಾದಿಸಿಕೊಂಡು ಬಂದಿರೋದು ರಾಜ್ಯ ಇರಬಹುದು ರಾಷ್ಟ್ರ ಇರಬಹುದು ಆದರೆ ರಾಜ್ಯದಲ್ಲಿ ಬಂದಾಗ ದಕ್ಷಿಣ ಕನ್ನಡ ಉಡುಪಿ ರಾಷ್ಟ್ರ ಬಂದಾಗ ಭಾರತದಲ್ಲಿ ವಿಶೇಷವಾಗಿ ತಮ್ಮ ಕರ್ನಾಟಕ ಮತ್ತು ನಿಮ್ಮ ಆಂಧ್ರ ಪ್ರದೇಶ ಈ ಎರಡು ರಾಜ್ಯಗಳು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಮತ್ತು ಸ್ವಲ್ಪ ಮಟ್ಟಿಗೆ ಕೇರಳ ತಮಿಳುನಾಡಂತೂ ಸಂಪೂರ್ಣವಾಗಿ ಅದರ ಲಾಭವನ್ನು ಎತ್ತುಕೊಳ್ಳುತ್ತೆ ಅದು ಯಾವುದೇ ಸರ್ಕಾರ ಬರಲಿ ಅದರ ಲಾಭವನ್ನು ಅವ್ರು ಎತ್ಕೋತಾರೆ ಬ್ಲ್ಯಾಕ್ ಮೇಲ್ ತಂತ್ರಗಳ ಮುಖಾಂತರ ಅಥವಾ ಇನ್ನತರ ಮುಖಾಂತರ ಆದರೆ ಕರ್ನಾಟಕದ ನಮ್ಮ ಶಾಸಕ ಸಂಸದರು ನಮ್ಮ ಸಂಸದರು ಮಹದಾಯಿ ಯೋಜನೆ ಇರ್ಬೋದು ಕಾವೇರಿ ಯೋಜನೆ ಇರ್ಬೋದು ಎಲ್ಲ ಯಾವುದೇ ವಿಚಾರವನ್ನು ಬಂದಾಗ ಅವರು ಪಕ್ಷವನ್ನು ನೋಡ್ತಾರೆ ವಿನಃ ಅವರ ರಾಜ್ಯದ ಹಿತವನ್ನು ಇಲ್ಲಿವರೆಗೆ ಯಾವುದೇ ಒಬ್ಬ ಶಾಸಕ ಸಂಸದರ ಗಮನವನ್ನು ನೋಡಿ ಅವ್ರು ಯಾವತ್ತೂ ಕೂಡ ರಾಜ್ಯದ ಹಿತವನ್ನು ಪರಿಗಣಿಸಿಲ್ಲ ಬೇಕಾದ್ರೆ ನಾನು ಚರ್ಚೆಗೆ ತಯಾರಿದ್ದೇನೆ ಅವ್ರ ಇವತ್ತಿನವರೆಗೆ ಅವ್ರು ಅವಾಗ ಅವರಿಗೆ ಪಕ್ಷ ಕಾಣುತ್ತೆ ಕುರ್ಚಿಯನ್ನು ಬಲಪಡಿಸುವಂತ ಅಷ್ಟೇ ಇವರಿಗೆ ಅಲ್ಲಿ ನಮ್ಮ ಈಗ ಕೇಂದ್ರದಲ್ಲಿ ಬಿಜೆಪಿ ಇದ್ರೆ ಅವ್ರು ಬಿಜೆಪಿ ಪಕ್ಷದ ಪರವಾಗಿ ಮಾತ್ರ ವಿನ ರಾಜ್ಯದ ಬಗ್ಗೆ ಅವರಿಗೆ ಒಲವಿಲ್ಲ ಇಂಥದ್ದು ಆದ್ರೆ ಅದೇ ತಮಿಳ್ನಾಡು ನೋಡಿ ಅವರಿಗೆ ಅಲ್ಲಿ ಅವ್ರದೇ ಆದ್ರ ಯಾವುದೇ ಅವರ ಸಹಯೋಗದ ಸರ್ಕಾರ ಕೂಡ ಇದ್ರು ಕೂಡ ಅವರು ತಮಿಳ್ನಾಡಿಗೆ ಒತ್ತು ಕೊಡ್ತಾರೆ ರಾಜ್ಯದ ಬಗ್ಗೆ ಚಿಂತನೆ ಮಾಡ್ತಾರೆ ಆದ್ರಿಂದ ನಾವು ಇವತ್ತಿನವರೆಗೆ ನೋಡಿದ್ರೆ ಆಂಧ್ರ ಮತ್ತು ಕರ್ನಾಟಕ ಒಂದಿಷ್ಟು ಕೇರಳ ಇವತ್ತು ದಕ್ಷಿಣ ದಕ್ಷಿಣ ಎಂಬ ಶಬ್ದ ರಾಷ್ಟ್ರ ರಾಜಕಾರಣ ರಾಜ್ಯ ರಾಜಕಾರಣದಲ್ಲಿ ಅದು ವ್ಯರ್ಜ್ಯ ಆಗಿಬಿಟ್ಟಿದೆ ಆದ್ರೆ ಇವತ್ತು ಹದಿನಾ ಹದಿನೈದರಲ್ಲಿ ಹದಿನಾಲ್ಕು ಶಾಸ ಶಾಸಕರನ್ನು ಕಳಿಸಿಕೊಟ್ಟದು ದಕ್ಷಿಣ ಕನ್ನಡ ಆದರೂ ಕೂಡ ಇವತ್ತು ಆ ವ್ಯವಸ್ಥೆಗೆ ನಾವು ಎಸ್ ಚರ್ಚೆಯನ್ನು ಕೂಡ ಮುಂದುವರಿಸ್ತೇನೆ ಈಗ ಪ್ರಮುಖವಾಗಿ ಕರಾವಳಿ ಪ್ರದೇಶಕ್ಕೆ ಯಾವ ರೀತಿಯಾದಂತಹ ಸವಲತ್ತುಗಳು ಸಿಕ್ಕಿದೆ ಅಥವಾ ಈ ಒಂದು ಬಜೆಟ್ ಅನ್ನುವಂಥದ್ದು ಕರಾವಳಿ ಪ್ರದೇಶಕ್ಕೆ ಸೀಮಿತವಾಗಿಲ್ವಾ ಇದೇ ರೀತಿ ಒಂದು ಪ್ರಮುಖವಾಗಿರುವಂತ ಯಾಕಂತ ಹೇಳಿದ್ರೆ ದಕ್ಷಿಣ ಪ್ರದೇಶಕ್ಕೆ ಯಾವುದೇ ಕೇಂದ್ರ ಆಗಿರ್ಬೋದು ರಾಜ್ಯ ಬಜೆಟ್ಗಳಲ್ಲಿ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು ಎಸ್ ಚರ್ಚೆಯನ್ನು ಕೂಡ ಮುಂದುವರಿಸ್ತೇನೆ ಚಿಕ್ಕದೊಂದು ಬ್ರೇಕ್ ಬಳಿಕ ವಿರಾಮದ ಬಳಿಕ ಕುಮಾರ ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ಇವತ್ತಿನ ಮೈತ್ರಿ ಸರ್ಕಾರದ ಚೊಚ್ಚಲ ಬಜೆಟ್ ಕೂಡ ಮಂಡನೆಯಾಗಿದೆ ಈ ಒಂದು ಬಜೆಟ್ನಲ್ಲಿ ಯಾವ ರೀತಿಯಾದಂಥ ಒಂದು ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನೀವು ನೋಡ್ತಾ ಇದ್ದೀರಿ ಕೆಲವೊಂದು ಬೆಲೆಗಳಲ್ಲಿ ಏರಿಕೆ ಆದರೆ ಇನ್ನೂ ಕೆಲವೊಂದು ಕಡೆ ರೈತರಿಗೆ ಅನ್ನುವಂಥದ್ದು ಕೂಡ ಒಂದು ಖುಷಿಯ ವಿಷಯವೂ ಕೂಡ ಆಗಿದೆ ಹಾಗಾಗಿ ಚರ್ಚೆಗಳು ಕೂಡ ಮುಂದುವರಿತದೆ ಈಗಾಗಲೇ ಆ ಇವತ್ತಿನ ಮೈತ್ರಿ ಸರ್ಕಾರದ ಒಂದು ಚೊಚ್ಚಲ ಬಜೆಟ್ ಅಂತ ಹೇಳ್ಬೋದು ಈ ಹಿಂದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಕೂಡ ಮೈತ್ರಿ ಮಾಡಿತ್ತು ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಬಜೆಟ್ ಆಗಿರ್ಲಿಲ್ಲ ಅಥವಾ ಆ ಒಂದು ಸರ್ಕಾರಕ್ಕಿಂತ ಈ ಒಂದು ಮೈತ್ರಿ ಸರ್ಕಾರ ಒಂದು ಗಟ್ಟಿಯಾಗಿದೆ ಅಂತ ಹೇಳ್ಬೋದಾ ಅಂತ ಹೇಳ ನಾನು ಗಟ್ಟಿ ಎಂಬ ಶಬ್ದವನ್ನು ಉಪಯೋಗ ಮಾಡ್ಲಿಕ್ಕೆ ಇಷ್ಟಪಡುದಿಲ್ಲ ಯಾಕೆಂದ್ರೆ ಏನಿದ್ರು ಲೋಕಸಭಾ ಚುನಾವಣೆ ನಂತರ ಅದರ ಫಲಿತಾಂಶ ಏನಿದ್ರು ಯಾಕಂತ ಹೇಳಿದ್ರೆ ಅದು ಮುಂಚೆ ಈಗ ಬರ್ತಾ ಇದೆ ವೈರಲ್ ಆಗ್ತಾ ಇದೆ ಲೋಕಸಭೆ ಚುನಾವಣೆ ಈಗ ಡೆಡ್ಲೈನ್ ಅನ್ನುವಂಥದ್ದು ಇರಬಹುದು ಆದ್ರೆ ಅದನ್ನ ಹಾಗಂತ ಹೇಳಕ್ಕೂ ಬರುದಿಲ್ಲ ಮುಂದುವರಿಯಲು ಅಥವಾ ಇಲ್ಲಿ ಒಂದಾಗ ಬಿಜೆಪಿಯವರೇ ಅದನ್ನು ಅಥವಾ ಕಾಂಗ್ರೆಸ್ನವರೇ ಇದನ್ನು ಮುಗಿಸಿ ಹಾಕುವಂಥ ಪ್ರಯತ್ನ ಆಗ್ಬೋದು ಕೇವಲ ನಾವು ಅದನ್ನು ಇಷ್ಟೇ ದಿನ ಹೀಗೆ ಅಂತ ಭವಿಷ್ಯ ತಿಳ್ಲಿಕ್ಕೆ ಸಾಧ್ಯತೆ ಇಲ್ಲ ಆದ್ರೆ ಅದರೊಳಗೆ ಎರಡು ಅಂಶಗಳನ್ನು ನೀವು ಗಮನಿಸ್ಕೋಬೋದು ಒಂದು ಸರ್ಕಾರ ಬಿದ್ದರೆ ಆ ತಿರುಗಿ ಚುನಾವಣೆ ಆಗುವಾಗ ಅಥವಾ ಬಿ ಜೆ ಪಿ ಸರ್ಕಾರ ಬಂದರೆ ಅಥವಾ ಬಿ ಜೆ ಬಂದಾಗ ನೂರ ನಾಲ್ಕು ಶಾಸಕರ ಬದಲಿಗೆ ಉಳಿದಷ್ಟು ಶಾಸಕರನ್ನ ಅಪಮ ಏನು ಗೊತ್ತು ಹೇಳ್ತಾರೆ ಅಪಮೈತ್ರಿ ಅಪಮೈತ್ರಿ ಅಲ್ಲ ಅನೈತಿಕ ಮೈತ್ರಿ ಅಂತ ಹೇಳ್ಬೋದು ಅನೈತಿಕ ವ್ಯವಹಾರಗಳ ಮುಖಾಂತರ ಅಂದರೆ ಶಾಸಕರನ್ನು ಖರೀದಿಸುವ ಮೂಲಕ ಎಸ್ ಅಥವಾ ಶಾಸಕರನ್ನು ರಾಜೀನಾಮೆ ಕೊಡಿಸಿಬಿಟ್ಟು ಮತ್ತೊಮ್ಮೆ ಚುನಾವಣೆಗೆ ಹೋಗುವಂಥ ವ್ಯವಸ್ಥೆಗಳಿಗೆ ಬಿ ಜೆ ಪಿ ಮುಂದಾಗುತ್ತೆ ಅಥವಾ ಅದ ಎಲ್ಲವನ್ನ ಬಿಟ್ಟು ವೇಳೆ ಸರ್ಕಾರ ಬಿದ್ದು ಬಿದ್ದೋದರೆ ಮತ್ತೊಮ್ಮೆ ಜನರ ಮುಂದೆ ಹೋಗುವಂಥದ್ದು ಹಾಗೆ ಎರಡರ ಎರಡು ರೀತಿಯಲ್ಲಿ ಕೂಡ ಅದರೊಳಗೆ ಜನಸಾಮಾನ್ಯರೇ ಶೋಷಿತರಾಗ್ತಾರೆ ಒಂದ ನೀವು ಹಾಗೆ ತಕ್ಕೊಳ್ಳಿ ಅಥವಾ ಒಂದ ಹೀಗೆ ತಕ್ಕೊಳ್ಳಿ ಅಂತೂ ಅಲ್ಟಿಮೇಟ್ ಏನು ಈಸ್ ಅ ಇದು ಸಫರ ಇನ್ ಇವರೇ ಯಾರು ಪಬ್ಲಿಕ್ ಆಗಿರುವಾಗ ನಾನು ಹೇಳುವಂಥದ್ದು ಇಷ್ಟೇ ಈ ಸರ್ಕಾರ ಇವತ್ತೇನು ಸರ್ಕಾರ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಿ ಎಸ್ ಅದು ಮುಂದುವರಿಯಲಿ ಬೆಳೆ ಐದು ವರ್ಷ ಕಂಪ್ಲೀಟ್ ಮಾಡಲಿ ಎಸ್ ಎಸ್ ಆದರೆ ನನಗೆ ಅದರ ಭವಿಷ್ಯತ್ತು ಕಾಣುವಾಗ ಈ ಥರದ ಏನು ಹಗ್ಗ ಜಗ್ಗಾಟಗಳು ಮತ್ತೊಂದು ಮಗದೊಂದು ನೋಡುವಾಗ ಎಲ್ಲೋ ಒಂದು ಕಡೆಯಲ್ಲೇ ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಸೀಮಿತವಾ ಎಂಬ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಮ್ಮಲ್ಲಿ ಉದ್ಭವ ಆಗಿದೆ ಎಸ್ 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 ಎಲ್ಲರಲ್ಲೂ ಕೂಡ ಅದೇ ಪ್ರಶ್ನೆ ಈಗ ಇರುವಂತದ್ದು ಈಗ ಇವತ್ತಿನ ಬಜೆಟ್ ಅನ್ನು ಈಗ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಇದರಲ್ಲಿ ಅನ್ನಭಾಗ್ಯಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಕತ್ತರಿ ಬಿದ್ದಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಏಳು ಕೆ ಜಿ ಇದ್ದಂತ ಕೂಡ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಐದು ಕೆಜಿ ಗಿಳಿದಿದೆ ತೊಗರಿ ಬೆಳೆ ಕೂಡ ಅಂದ್ರೆ ಅನ್ನಭಾಗ್ಯಕ್ಕೆ ಭಾಗ್ಯಕ್ಕೆ ಆಕೆ ಈ ರೀತಿಯಾದಂತಹ ಒಂದು ಇದರಲ್ಲಿ ಅಂದ್ರೆ ಇದರಿಂದ ಆರ್ಥಿಕ ಸ್ಥಿತಿಯನ್ನ ಒಂದು ಬದಲಾವಣೆ ಮಾಡುವಂತ ಪ್ರಯತ್ನಗಳ ಅಂತ ಹೇಳಿ ಅಲ್ಲ ನನಗೆ ನೋಡಿ ನಾನು ಸಿದ್ದರಾಮಯ್ಯನವರು ಈ ತರದ ಒಂದು ಭಾಗ್ಯ ಭಾಗ್ಯಗಳನ್ನು ಭಾಗ್ಯಗಳ ಸರಿಮಾಲೆಯನ್ನು ರಾಜ್ಯಕ್ಕೆ ಕೊಟ್ಟಾಗ ಕೆಲವೊಂದು ವಿಷಯಗಳನ್ನ ನಾನು ವಿರೋಧಿಸಿದಾವ ನೋಡಿ ಒಂದು ರೂಪಾಯಿ ಅಕ್ಕಿ ಮತ್ತೆ ಈ ತರದ್ದು ಮತ್ತೊಂದು ಮಗದೊಂದು ಎಲ್ಲ ಕೆಲವೊಂದೆಲ್ಲ ಕೊಟ್ರು ನೋಡಿ ಇದೆಲ್ಲವೂ ರಾಜ್ಯದ ಜನರನ್ನ ಸೋಮಾರಿಗಳನ್ನಾಗಿ ಮಾಡುವಂತದ್ದು ನೀವು ಅದಕ್ಕಿಂತ ಬದಲೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತದ್ದು ಪ್ರತಿಯೊಬ್ಬನಿಗೆ ಉದ್ಯೋಗ ಕೊಡೋ ಪ್ರಯತ್ನ ಮಾಡಿ ಪ್ರತಿಯೊಬ್ಬನು ದುಡಿಬೇಕು ದುಡಿದು ಬಿಟ್ಟು ನೀವು ಅದನ್ನು ಖರೀದಿಸುವಂತಹದ್ದು ಅವನ ದುಡಿದುದಕ್ಕೆ ದುಡಿಕೆಗೆ ದುಡಿಮೆಗೆ ತಕ್ಕಂಥ ಒಂದು ಏನು ದಿನಗೂಲಿ ಅದನ್ನು ಹೆಚ್ಚುವಳಿ ಮಾಡಿ ಬೇಕಾದರೆ ಎಸ್ ಎಸ್ ಆ ಮೂಲಕ ಜನರನ್ನ ತ ಒಬ್ಬನನ್ನು ಆ ಒಂದು ವ್ಯವಸ್ಥೆಗೆ ತರುವಂಥ ಪ್ರಯತ್ನ ಮಾಡಿ ಅದನ್ನು ಬಿಟ್ಟು ನೀವು ಒಂದು ರೂಪಾಯಿ ಅಕ್ಕಿ ಕೊಟ್ಟ ಕೂಡಲೇ ಸಹಜವಾಗಿ ಅದನ್ನು ತಿನ್ಕೊತಾನೆ ಅವನು ಮಲಗ್ತಾನೆ ಆದ್ರಿಂದ ಅವನು ದೇಶದ ಜನರು ರಾಜ್ಯದ ಜನರು ಸೋಮಾರಿಗಳಾಗ್ತಾರೆ ವಿನಾ ನೀವು ಅದರಿಂದ ಆರ್ಥಿಕವಾಗಿ ಸಬಲೀಕರಣ ಆಗುತ್ತೆ ಅಥವಾ ಹಸಿವು ನಾನು ಮುಕ್ತನಾಗಿ ಮಾಡ್ತೇನೆ ಅಲ್ಲ ಹಸಿವು ಮುಕ್ತನಾಗ್ತಾನೆ ಅವನು ಆದರೆ ದುಡಿತದಲ್ಲಿ ಮುಖ ದುಡಿವೆಮೆಯ ಮೂಲಕ ಹಸಿವನ್ನು ಮುಕ್ತವನ್ನವಾಗಿ ಮಾಡುವ ಪ್ರಯತ್ನ ನಾವು ಮಾಡಬೇಕೇ ವಿನಾ ಈಗ ನೋಡಿ ನಮ್ಮ ರಾಮಕೃಷ್ಣ ಹೆಗಡೆಯವರು ಇರುವ ಅಗದ್ಯ ಇದು ಅವರ ಮುಖ ಅವರ ಮೂಲಕ ಇದು ಬಂದಿರೋದು ಯಾವುದು ನಮ್ಮ ಕನಿಷ್ಠ ವೇತನ ಎಂಥದಲ್ಲ ಆಮೇಲೆ ಅದು ರಾಜ್ಯಕ್ಕೆ ಬೆಳೆಯಿತು ರಾಷ್ಟ್ರಕ್ಕೆ ಬೆಳೆಯಿತು ಅದ್ರ ಮುಂಚೆ ಇರಲಿಲ್ಲ ಆಯಿತು ರಾಮಕೃಷ್ಣ ಹೆಗಡೆಯವರ ಇದೆಲ್ಲ ಅನೇಕ ಯೋಜನೆಗಳು ಇವತ್ತು ದೇಶಕ್ಕೆ ಅನೇಕವಾದ ಒಂದು ಮಾರ್ಗದರ್ಶನವನ್ನು ರಾಮಕೃಷ್ಣ ಹೆಗಡೆಯವರ ಮೂಲಕ ಬಂತು ಅದರಿಂದಲೇ ಹೇಳುವಂಥದ್ದು ಇವತ್ತು ಬಿ ಜೆ ಪಿಯವರು ಅವರು ನಾವು ಮಾಡಿದ್ದು ಮತ್ತೊಂದು ಮಾಡಿದ್ದು ಹೇಳಿದರೆ ಅದು ನನಗೆ ಅನಿಸ್ತದೆ ಸುಳ್ಳಾಗುತ್ತೆ ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಸಲ ಹೇಳಿದ್ದೇನೆ ಪ್ರತ್ಯೇಕವಾದ ಕೃಷಿ ಬಜೆಟ್ ಮಂಡನೆ ಮಾಡಿದ ಪ್ರಥಮ ಮುಖ್ಯಮಂತ್ರಿ ರಾಮ್ ಯಡಿಯೂರಪ್ಪನವರು ಅಂತ ಹೇಳ್ಬಿಟ್ಟು ವಾಟ್ಸಪ್ಗಳಲ್ಲೆಲ್ಲ ಬಂತು ಸುಳ್ಳು ಹೇಳಿದರು ಹ್ಮ್ ಹ್ಮ್ ನಿಜಕ್ಕೆ ಅದಕ್ಕೆ ಇವರು ರಾಮಕೃಷ್ಣ ಹೆಗಡೆ ಇವರು ಪ್ರತ್ಯೇಕವಾದ ಒಂದು ರೈಲ್ವೆ ಇವ್ರನ್ನ ಕೃಷಿ ಬಜೆಟ್ ಅನ್ನ ಮಂಡನೆ ಮಾಡಿದವರು ಆದ್ರೆ ಅದನ್ನ ಯಡಿಯೂರಪ್ಪನವರ ಅಂತ ಹೇಳಿಬಿಟ್ಟು ಒಂದು ಪ್ರಚಾರವನ್ನ ಮಾಡಿಸುವಂತದ್ದು ಯಡಿಯೂರಪ್ಪನವರು ಕೂಡ ಹೇಳ್ತಾರೆ ಈಗ ತಾವೇ ಹೇಳಿಕೊಳ್ತಾರೆ ನಾನೇ ಮೊದಲ ಬಾರಿಗೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಆ ಬಿ ಜೆ ಪಿ ಎಂಬುದು ಒಂದು ಸುಳ್ಳಿನ ಕಂತೆ ಅದು ಯಸ್ ಅದು ಸುಳ್ಳು ಹೇಳ್ಕೊಂಡೇ ಇವತ್ತಿನವರೆಗೆ ಮಾಡಿಕೊಂಡು ಆಡಳಿತ ಮಾಡ್ಕೊಂಡು ಬಂದಿರೋದು ಅದರಿಂದ ಅದನ್ನು ವಿಶೇಷವಾಗಿ ಒತ್ತು ಹೇಳುವಂಥದ್ದು ಏನಿಲ್ಲ ಆದರೆ ಗೊತ್ತಿರಲಿ ಜನರಿಗೆ ನಾನು ಹೇಳೋದು ರೈಲ್ವೆ ಇದು ರೈತ ಬಜೆಟನ್ನು ಪ್ರಪ್ರಥಮವಾಗಿ ಮಂಡನೆ ಮಾಡಿದವರು ರಾಮಕೃಷ್ಣ ಹೆಗಡೆಯವರು ಅದರೊಳಗೆ ಎ ಪಿ ಎಮ್ ಸಿ ಮಾರ್ಕೆಟನ್ನು ಆ ಒಂದು ಕಲ್ಪನೆಯನ್ನು ತಂದವರು ರಾಮಕೃಷ್ಣ ಹೆಗಡೆಯವರು ರೈತರಿಗೆ ಪ್ರತ್ಯೇಕ ಪ್ರತ್ಯೇಕವಾದ ಬೇರೆ ಬೇರೆ ರೀತಿಯಲ್ಲಿ ಏನೋ ರಸ ಗೊಬ್ಬರ ಇರಬಹುದು ಅಥವಾ ಬೀಜಗಳು ಇರಬಹುದು ಅಥವಾ ವಿಮೆಗಳ ವಿಚಾರದಲ್ಲಿ ಬೇರೆ ಬೇರೆ ಆದ ಒಂದು ವ್ಯವಸ್ಥೆಯನ್ನು ತಂದವರು ರಾಮಕೃಷ್ಣ ಹೆಗಡೆಯವರು ಆ ಸಮಯದಲ್ಲಿ ನಜೀರ್ ಸಾಬ್ಗಳ ಮುಖಾಂತರ ಏನು ಕೊಳವೆ ಬಾವಿಗಳು ಅದಕ್ಕೆ ಅವರಿಗೆ ನೀರ್ ಸಾಬ್ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಿ ಅವರ ಸಮಯದಲ್ಲಿ ಏನೋ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ನಜೀರ್ ಸಾಬ್ರದ್ದು ಅದು ರಾಮಕೃಷ್ಣ ಹೆಗಡೆಯವರ ಕಾಲದ್ದು ಆದ್ದರಿಂದ ಇವತ್ತು ಏನು ಕೃಷಿಗೆ ಒಂದು ಉತ್ತೇಜನವನ್ನು ಕೊಡುವಂಥದ್ದು ಅಥವಾ ಕೃಷಿಗೆ ಒಂದು ಉತ್ಕೃಷ್ಟ ಮಟ್ಟದ ಒಂದು ಇದನ್ನ ಕಾಯಕಲ್ಪವನ್ನು ಕೊಟ್ಟಿರುವುದು ರಾಮಕೃಷ್ಣ ಹೆಗಡೆಯವರು ಮತ್ತೆ ಯಾರು ಅಲ್ಲ ಇವತ್ತು ಬೇರೆಯವರೆಲ್ಲ ಬಂದ ರೈತನ ಹೆಸರಿನಲ್ಲಿ ಪ್ರಮಾಣವಚನ ಮಾಡಿ ಅವರಿಗೆ ಗೋಲಿಬಾರ್ ಮಾಡಿದಂಥ ಒಂದು ಕುಖ್ಯಾತಿಗಿದ್ದಾರೆ ವಿನಃ ಮತ್ತೆ ರೈತರ ಹೆಸರಲ್ಲಿ ಬಜೆಟ್ ಮಂಡನೆ ಮಾಡಿದ್ದು ಇದು ಪ್ರಪ್ರಥಮ ಅಂತ ಹೇಳಿದ್ರೆ ಒಂಥರದ ಸುಳ್ಳು ಹೇಳಿಕೊಂಡು ಜನರನ್ನ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಈಗ ಇವತ್ತಿನ ಬಜೆಟ್ ಅಲ್ಲೂ ಕೂಡ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಈ ಒಂದು ಬಜೆಟ್ ಅಂತ ಹೇಳಲ್ಲ ಈ ಒಂದು ತಿಂಗಳ ಒಂದು ಬೆಳವಣಿಗೆಯನ್ನು ನೋಡ್ತಾ ಹೋದ್ರೆ ರೈತರಿಗೆ ಒಂದು ಉಡುಗೊರೆ ಸಿಗ್ತಾ ಇದೆ ಅಂದ್ರೆ ಇವನ್ ಇವತ್ತು ನಡೆದಂತ ಬಜೆಟ್ ಅಲ್ಲೂ ಕೂಡ ಸಾಲ ಮನ್ನಾ ಆಗಿದೆ ಆ ಇದ್ರ ಜೊತೆಗೆ ಕೇಂದ್ರ ಸರ್ಕಾರವು ಕೂಡ ಆ ಮನೆಯ ದಿನಗಳಲ್ಲಿ ಬೆಳೆಗೆ ಬೇಕಾದಂತಹ ಒಂದು ಪಾವತಿಯ ಬೆಲೆಯಲ್ಲೂ ಕೂಡ ಒಂದು ಆ ಉತ್ತಮ ರೀತಿಯಾದಂತಹ ಬೆಳವಣಿಗೆಯನ್ನು ಕೂಡ ತೋರಿಸಿದೆ ಹಾಗಾಗಿ ರೈತರಿಗೆ ಒಂದು ಬಂಪರ್ ಅಂತ ಹೇಳ್ಬೋದು ಈ ಒಂದು ತಿಂಗಳು ಅಂತ ಹೇಳಿದ್ರು ಸರ್ ನಾನು ಈ ವಿಚಾರವನ್ನ ಸ್ಪಷ್ಟವಾಗಿ ಮಂಡನೆ ಮಾಡಿದ್ರೆ ನನ್ನನ್ನು ರೈತ ವಿರೋಧಿ ಅಂತ ಹೇಳ್ತಾರೆ ಎಸ್ ಆದ್ರೆ ನಾನು ಈಗ ಕೂಡ ಹೆದನೆ ಏಳುವಂತದು ರೈತನ ಕಷ್ಟಕ್ಕೆ ಸಾಲ ಮನ್ನಾ ಪರಿಹಾರ ಅಲ್ಲ ಓಕೆ ಅದು ಒಂದರದ ಲಾಬಿ ಆಗಿಬಿಟ್ಟಿದೆ ಬಿಟ್ಟಿದೆ ಇವತ್ತು ಹು ಸಾಲ ತಕೊಳ್ಳೋದು ಎಸ್ ಆಮೇಲೆ ಅದನ್ನು ಪ್ರತ್ಯೇಕವಾದ ಒಂದು ವ್ಯವಸ್ಥೆಗೆ ಉಪಯೋಗ ಮಾಡಿಕೊಳ್ಳೋದು ಆಮೇಲೆ ಸಾಲ ಮನ್ನಾ ಆಗುತ್ತೆ ಅಂತ ಗೊತ್ತಿದೆ ಆದ್ರಿಂದ ಈ ಒಂದು ವ್ಯವಸ್ಥೆ ಒಂಥರದ ಲಾಬಿ ಆಗಿ ಕೆಲಸ ಮಾಡ್ತಾ ಇದೆ ಅದರಿಂದ ನಾನು ಹೇಳಿದೆ ನಿನ್ನೆ ನನ್ನ ಮಿತ್ರರ ಜೊತೆ ಎಲ್ಲೊಬ್ಬರು ಚರ್ಚೆ ಮಾಡುವಾಗ ಅವ್ರು ಹೇಳ್ತಾರೆ ರೈತರ ಕಷ್ಟ ನೀವೇನ್ ಜಾ ಗೊತ್ತು ಅಂತ ನಾನು ರಾಜ್ಯ ಪ್ರವಾಸ ಮಾಡಿದವ ನಾನು ಆಗ ನೋಡ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ನಾನು ಕೂಡ ರಾಜ್ಯ ಪ್ರವಾಸ ಮಾಡಿದವನೇ ರೈತರ ಸಾಲ ಮನ್ನಾ ಮಾಡೋದ ಕೂಡಲೇ ರೈತರ ಸಮಸ್ಯೆ ಪರಿಹಾರ ಆಗತ್ತೆ ಅಂತಲ್ಲ ಇನ್ನೊಂದು ವರ್ಷಕ್ಕೆ ತಿರುಗಿ ಇದೆ ನೀವು ಪ್ರತಿ ವರ್ಷ ಸಾಲ ಕೊಡ್ತೀರಿ ಮನ್ನಾ ಮಾಡ್ಕೊಂಡೆ ಇರ್ತೀರಾ ಹಾಗಾದ್ರೆ ಯಾರ ದುಡ್ಡನ್ನ ನೀವು ಮನ್ನಾ ಮಾಡ್ತೀರಿ ಇವ್ರಿಗೆ ಇದೆ ರಾಜಕೀಯದ ನಾಯಕರುಗಳಿಗೆ ಬಿಜೆಪಿ ಕಾಂಗ್ರೆಸ್ನವರಿಗೆ ಇದು ದೊಂಬರಾಟ ಆಗುತ್ತೆ ನೇರ ನಿದರ್ಶನ ಇವತ್ತಿನ ಬಜೆಟ್ ಇವತ್ತಿನ ಬಜೆಟ್ ಹಾಗಾದ್ರೆ ನಾನು ಕೇಳ್ತೀನಿ ಎಲ್ಲಿವರೆಗೆ ಜನಸಾಮಾನ್ಯರನ್ನು ಶೋಷಿಸ್ತೀರಿ ಈ ವಿಚಾರದಲ್ಲಿ ಹಾಗಾದ್ರೆ ನೀವು ಅದಕ್ಕೋಸ್ಕರನೇ ಒಂದು ಪ್ರತ್ಯೇಕವಾದ ಹಣವನ್ನ ಕ್ರೋಢೀಕರಿಸಿದ್ದೀರಾ ಸಂಪನ್ಮೂಲದ ವ್ಯವಸ್ಥೆ ಇದೆಯಾ ಇದು ಯಾವ್ದಕ್ಕೂ ಸೂಕ್ಷ್ಮ ವಿಚಾರ ನಾವೆಲ್ಲ ಮಾತಾಡಿದ ಕೂಡಲೇ ಏನಾವ್ ಮಾತಾಡ್ತಾನೆ ರೈತ ವಿರೋಧಿ ಇದ್ದಾನೆ ಅಥವಾ ದೇಶ ವಿರೋಧಿ ಮಾತಾಡ್ತಾನೆ ಹೇಳಿಕೆ ಕೊಡ್ತಾನೆ ಇಂಥದೆಲ್ಲ ಬರುತ್ತೆ ಆದ್ರಿಂದ ಕೆಲವು ಇವತ್ತು ಮುಕ್ತವಾಗಿ ಮಾತಾಡೋದು ಕೂಡ ಇವತ್ತು ಯಡಿಯೂರಪ್ಪನ ನಾಯಕರುಗಳ ಆ ಪಕ್ಷದಿಂದ ನಮ್ಗೆ ತುಂಬಾ ಸಮಸ್ಯೆಗಳು ಆಗುವಂತ ಪರಿಸ್ಥಿತಿ ಬರುತ್ತೆ ನಾನು ಹೇಳಿದ ಕೂಡ ಸಾಲ ಮನ್ನಾ ಆಯ್ತು ಅದನ್ನು ವಿರೋಧಿ ಹಾಗೆಲ್ಲ ಬರುವಂತದ್ದು ಇರುತ್ತೆ ನಾನು ಕೇಳುವಂಥದ್ದು ಸಾಲ ರೈತರ ಸಾಲ ಮನ್ನಾವನ್ನ ಮಾಡೋದಕ್ಕೆ ನಾನು ವಿರೋಧಿಸ್ತೇನೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿ ನೀವು ನಾನು ನಿನ್ನೆ ಹೇಳಿದ್ದೇನೆ ಅದಕ್ಕೆ ಈ ಥರದ ವ್ಯವಸ್ಥೆಗಳನ್ನು ಮಾಡಿ ರೈತರಿಗೆ ಆರ್ಥಿಕವಾಗಿ ಅವನೇ ಬೆಳೆದು ಆರ್ಥಿಕವಾಗಿ ಸಬಲೀಕರಣ ಪಡಬೇಕ ವಿನಃ ಮನ್ನಾ ಮಾಡಿಕೊಂಡು ಅವನನ್ನು ಮತ್ತಷ್ಟು ಸೋಮಾರಿಗಳನ್ನಾಗಿ ಮಾಡೋದಕ್ಕೆ ಸರ್ಕಾರ ಕಾರಣ ಆಗುತ್ತೆ ಅದರಿಂದ ನಾನು ವಿರೋಧಿಸ್ತೇನೆ ಸಾಲ ಮನ್ನಾ ನಿಮ್ಗೇನು ಬೇಕು ಅವನ ಒಂದಿಷ್ಟು ಭೂಮಿಯನ್ನು ಸರ್ಕಾರದ ಮುಖಾಂತರ ಗುರುತಿಸಿಕೊಂಡು ಅವನಿಗೆ ಎಂತ ಬೇಕು ನೀರಾವರಿಯ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಥವಾ ಅವನಿಗೆ ಎತ್ತು ಪರಿ ಖರೀದಿಸಬೇಕಾ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿ ಅವನು ಬೆಲೆಗೆ ಬೆಂಬಲ ಬೆಲೆಯನ್ನು ಕೊಟ್ಟು ಅದನ್ನ ಖರೀದಿಸಿ ಎಪಿಎಂಸಿ ಎಂ ಸಿ ಮುಖಾಂತರ ಅವನ ಹಣವನ್ನು ಅವನ ಖಾತೆಗೆ ಜಮಾ ಮಾಡುವಂತ ಪ್ರಯತ್ನ ಮಾಡಿ ಉತ್ತಮ ಗೊಬ್ಬ ಗೊಬ್ಬರ ಇರ್ಬೋದು ಉತ್ತಮ ಬೀಜ ಇರ್ಬೋದು ವಿಮೆ ಇರ್ಬೋದು ಮತ್ತೊಂದು ಮಗದೊಂದು ಎಲ್ಲದಕ್ಕೂ ವ್ಯವಸ್ಥೆಗಳಿರುವಾಗ ಸಾಲ ಮನ್ನಾ ಒಂದೇ ರೈತರದಕ್ಕೆ ಆರ್ಥಿಕವಾಗಿ ಅವನನ್ನು ಎತ್ತುವುದಕ್ಕೆ ಪರಿಹಾರ ಅಲ್ಲ ಅಂತ ನಾನು ಹೇಳ್ತೇನೆ ಅದು ಇನ್ನಷ್ಟು ಅವನನ್ನ ಸಮಸ್ಯೆಗೆ ದೂರ ಆಗುತ್ತೆ ಅದು ಒಂಥದ್ದು ಲಾಬಿಯಾಗಿ ಕೆಲಸ ಮಾಡುತ್ತೆ ಈ ಈ ಸಲ ನಾನೊಂದು ಐವತ್ತು ಸಾವಿರ ತಗೊಂಡೆ ನಾನು ಕಟ್ಟುವುದಿಲ್ಲ ನನಗೆ ಗೊತ್ತಿದೆ ನನಗೆ ಸಾಲ ಮನ್ನಾ ಅಂತ ಏನು ಉಪಯೋಗ ಮಾಡಿದ ಅದರ ಬಗ್ಗೆ ಮಾಡಿದ್ರೂ ಗೊತ್ತಿದೆಯಲ್ಲ ಹ್ಮ್ 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 ಒಳ ಅರ್ಥವನ್ನು ಕೋಲು ಮುರಿಬಾರ್ದು ಅನ್ನೋ ತರ ಇದೆ ಯಾಕಂತ ಹೇಳಿದ್ರೆ ಈಗ ರೈತರ ಸಾಲ ಒಂದು ಕಡೆ ಮನ್ನಾ ಮಾಡ್ತಾರೆ ಆದ್ರೆ ರೈತರಿಗೆ ದಿನನಿತ್ಯ ಬೇಕಾದಂತಹ ಒಂದು ವಸ್ತುಗಳೇನಿದೆ ಅಥವಾ ಈಗ ಪೆಟ್ರೋಲ್ ಆಗಿ ಕೃಷಿಗೆ ಬೇಕಾದಂತಹ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಅಥವಾ ಅವರ ವಾಹನಗಳಾಗಿರ್ಬೋದು ಇನ್ನಿತರ ಮತ್ತೆ ಆಹಾರ ಖರೀದಿಯಲ್ಲೂ ಕೂಡ ಅಷ್ಟೇ ಅಂದ್ರೆ ಅನ್ನಭಾಗ್ಯದ ವಿಚಾರದಲ್ಲೂ ಕೂಡ ಕತ್ತರಿ ಹಾಕಿದ್ರು ಹಾಗಾಗಿ ಇಲ್ಲಿ ಒಂದು ಕಡೆ ಸಾಲ ಮನ್ನಾವನ್ನು ಕೂಡ ಮಾಡ್ತಾರೆ ಇನ್ನೊಂದು ಕಡೆ ಅವರಿಗೆ ದಿನನಿತ್ಯ ಬೇಕಾದಂತಹ ವಸ್ತುಗಳ ಬೆಲೆ ಏರಿಕೆಯು ಕೂಡ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಸಾಲ ಮಾಡಿದ್ದನ್ನು ಅಲ್ಲಿಗ ಕಸಿತಾ ಇದ್ದಾರಾಂತ ನಿಮ್ಮ ಮಾತನ್ನೇ ನಾನು ಕೊಡ್ತೇನೆ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳೋಣ ಎಸ್ ಒಬ್ಬ ರೈತ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಆಗಿದ್ರೆ ಅವನಿಗೆ ಸರ್ಕಾರದ ಕಡೆಯಿಂದ ಅನ್ನ ಭಾಗ್ಯ ಇದೆ ಅಲ್ವಾ ಸರ್ಕಾರ ಅವನಿಗೆ ಧಾನ್ಯಗಳನ್ನು ಕೊಡುತ್ತೆ ಮತ್ತೊಂದು ಊಟಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಸಾಲ ಮನ್ನಾ ಇದಕ್ಕೆ ಅನ್ನಭಾಗ್ಯದ ಯೋಜನೆಯನ್ನು ಹಾಕಿದ್ದಾರೆ ಅಂತ್ಕೊಂಡ ಹಾಗಾದ್ರೆ ಒಬ್ಬ ರೈತ ಬೆಳೆದಿರುವಂತ ಬೆಳೆ ಅದಕ್ಕೆ ಅವನಿಗೆ ಊಟಕ್ಕೆ ತೊಂದರೆ ಇಲ್ಲದಿರುವಾಗ ಆ ಹಣವನ್ನು ಅವನು ಸಂಪೂರ್ಣವಾಗಿ ಅದಕ್ಕೆ ಉಪಯೋಗ ಮಾಡಿಕೊಂಡು ಕೃಷಿಗೆ ಅದರ ಮುಖಾಂತರ ಅವನ ದಿನನಿತ್ಯದ ಬದುಕನ್ನು ಮಾಡ್ಕೋಬಹುದಲ್ವಾ ಹಾಗಾದ್ರೆ ತಿರಿಗೆ ಅವನಿಗೆ ಅನ್ನಭಾಗ್ಯ ಬೇಕಾ ಬೇಕಾ ಇದೆಲ್ಲವೂ ಪ್ರಶ್ನೆಗಳು ಆಗುತ್ತೆ ಏನಾಗುತ್ತೆ ಅಂದ್ರೆ ಒಂದು ಕಡೆಯಿಂದ ಒಂಥರದ ಒಂಥರ ಇಕ್ಕಳು ಅಂತ ಹೇಳ್ತಾರೆ ಕತ್ರಿ ಅಂತ ಹೇಳ್ತಾರೆ ಆ ತರದಲ್ಲಿ ಇದನ್ನ ತಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ರೆ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ ಹೌದಲ್ಲ ಹೇಳಿ ಇಲ್ಲ ಇಲ್ಲಿ ಅಲ್ವಾ ನಾನು ಅದನ್ನು ನಾವು ಗಮನಿಸ್ಕೊಬೇಕು ಇವತ್ತು ಸಾಲ ಮನ್ನಾ ಸಾಲ ಮನ್ನಾದ ವಿಷಯದಲ್ಲಿ ಒಂದಿಷ್ಟು ಹಣ ಯಾಕೆಂದ್ರೆ ನಾನು ಇವತ್ತು ಕೃಷಿ ಮಾಡ್ಬೇಕಿದ್ರೆ ಸಾಲ ತಗೊಳ್ಬೇಕು ಆ ಸಾಲವನ್ನು ಕೃಷಿಗೆ ಬಳಸ್ಕೊಳ್ಳುವುದಾಗಾದಿದ್ರೆ ಆ ಹಣವನ್ನು ಯಾವ ರೀತಿಯಲ್ಲಿ ಬಳಸ್ಕೊಂಡೆ ಅದ್ರ ವಿವರಣೆಗಳನ್ನು ಯಾರಾದ್ರೂ ಕೇಳಿದೀರೇನು ಅದು ನೀವು ಬಳಸ್ಕೊಂಡಿದೀರ ಇಲ್ವಾ ಗೊತ್ತಿದೆಯಾ ಇಲ್ಲ ನಿಮಗೆ ಹೇಗೂ ಊಟಕ್ಕೆ ಅನ್ನ ಭಾಗ್ಯದ ವಿಚಾರದಲ್ಲಿ ಹಣ ಎಲ್ಲ ಬರುತ್ತೆ ಹಾಗಾದ್ರೆ ಯಾಕೆ ರೈತ ಒಬ್ಬ ಕೃಷಿ ಮಾಡ್ತಾನೆ ಸುಳ್ಳನ್ನು ಹೇಳುವಂತ ಪ್ರಕ್ರಿಯೆಗಳು ಅಲ್ಲಿ ಪ್ರಾರಂಭ ಆಗುದಿಲ್ವಾ ಅಥವಾ ಇವತ್ತು ನಾನು ಅದನ್ನು ನೋಡಿದೆ ಅವನ ಆದಾಯ ತೆರಿಗೆ ಪಾವತಿ ಮಾಡಿದವನಿಗೆ ಇದಿಲ್ಲ ಅಂತ ಒಪ್ಕೊಳ್ಳಲ್ಲ ವಿಚಾರಗಳು ಚೆನ್ನಾಗಿದೆ ಹಾಗಾದ್ರೆ ಒಬ್ಬ ರೈತ ಅವನು ತನ್ನ ಆದಾಯವನ್ನು ತೋರಿಸದ ಹಾಗೆ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇಲ್ವಾ ಇದೆಲ್ಲವೂ ಏನು ಗೊತ್ತಾರ ಒಂಥರದ ಗೊಂದಲದಲ್ಲಿ ಜನಸಾಮಾನ್ಯರನ್ನು ಇಡುವಂತ ಪ್ರಯತ್ನ ಆಗಿದೆ ಸಾಲ ಮನ್ನಾ ಯಾ ಯಾಕಂದ್ರೆ ಆ ಒಂದು ಆತ್ಮಹತ್ಯೆ ಮತ್ತೊಂದು ಮಗದೊಂದು ಅದೆಲ್ಲವೂ ಇದ್ರೆ ಈ ಸಾಲ ಮನ್ನಾ ಹಿಂದಿರುವ ಮರ್ಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿರೋಧ ಅಂದುಕೊಂಡ್ರೂ ನನ್ನನ್ನು ಚಿಂತೆ ಇಲ್ಲ ಅದಕ್ಕೆ ನಾನು ಹೇಳುವಂಥದ್ದು ಒಬ್ಬ ರೈತನನ್ನ ಮೇಲೆತ್ತುವ ನಿಮ್ಗೆ ಪ್ರಾಮಾಣಿಕವಾದ ಕಾಳಜಿ ಇದ್ರೆ ಅವನ ಸಂಪೂರ್ಣವಾದ ವಿವರಣೆಗಳನ್ನು ಪಡ್ಕೊಂಡು ಅವನಿಗೆ ಏನೆಲ್ಲ ಬೇಕು ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಅವನಿಗೆ ಪ್ರೊವೈಡ್ ಮಾಡಿಕೊಂಡು ಅಥವಾ ಅವನಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ನೀವು ನೋಡಿ ಇಂಡಸ್ಟ್ರಿಯಲ್ಗಳಿಗೆ ಲೋನ್ ಕೊಡ್ತಾರೆ ಅನೇಕ ಇಂಡಸ್ಟ್ರಿಯಲ್ಗಳು ಸಿಕ್ಕಾಗಿದೆ ಅಂದರೆ ರೋಗಗ್ರಸ್ತ ಆಗಿದೆ ಉಪಯೋಗಕ್ಕೆ ಬಾರದಿರುವಂಥದ್ದು ಇದೆ ಆಮೇಲೆ ಅದನ್ನು ಮನ್ನಾ ಮಾಡ್ತಾರೆ ಇದೆಲ್ಲ ಹಾಗಾದರೆ ಯಾರ ಯಾರ ದುಡ್ಡು ಇಂತೆಲ್ಲವೂ ಉದ್ಭವ ಆಗುತ್ತೆ ಆದ್ರಿಂದ ನಾನು ಹೇಳುದು ಸಾಲ ಮನ್ನಾ ಎಂಬುದು ಒಂದು ತರದ ರಾಜಕೀಯ ದೊಂಬರಾಟ ಅಂತ ನಾನು ಎಸ್ ಎಲ್ಲವೂ ಕೂಡ ಎಲ್ಲ ರಾಜಕಾರಣಿಗಳು ಕೂಡ ಮತ್ತು ಎಲ್ಲ ಪಕ್ಷದವರು ಕೂಡ ಇದನ್ನೇ ಬಳಸ್ತಾ ಇರುವಂತದ್ದು ಅಧಿಕಾರ ಬರುವುದಕ್ಕಿಂತ ಮುಂಚೆನೂ ಕೂಡ ಹೇಳ್ತಾರೆ ಅದೇ ಒಂದು ಪ್ರಣಾಳಿಕೆಯ ಮುಖ್ಯಾಂಶ ಆಗಿದೆ ಪ್ರಣಾಳಿಕೆ ಪೂರ್ತಿ ಬೇರೆ ಯಾವುದೇ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡೋದಿಲ್ಲ ಸಾಲ ಮನ್ನಾ ಅನ್ನುವಂಥದ್ದನ್ನ ಎತ್ತಿ ಹಿಡಿತಾರೆ ಅದನ್ನೇ ಮುಖಪುಟವಾಗಿ ತೋರಿಸ್ತಾರೆ ಸಾಲ ಮನ್ನಾ ಖಂಡಿತ ಅದೇ ಆಗಿರುವಂತದ್ದು ಇವತ್ತು ನಮ್ಮ ದೇಶದ ವ್ಯವಸ್ಥೆ ಏನಂದ್ರೆ ಕಳತನ ಮಾಡಕ್ಕೆ ಹಿಂಬಾಗಿಲಿನಿಂದ ಕಲಿಸಿಕೊಡುವುದೇ ಸರ್ಕಾರ ಮತ್ತೆ ಸರ್ಕಾರದ ನಾಯಕರುಗಳು ನೀವು ವಿಚಾರ ಸಾಲಮನ್ನಾದ ವಿಚಾರನೆ ಮಾಡಿಕೊಂಡ್ರೆ ವಾತಾವರಣ ಇಲ್ಲ ನಾನು ಕೇಳ್ತೇನೆ ಹಾಗಾದ್ರೆ ನಾವು ದುಡಿದು ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವವರಿಗೆ ಏನಿದೆ ಸರ್ಕಾರದ ಕಡೆಯಿಂದ ಹೇಳಿ ನೋಡು ಅದು ಅಲ್ಲದೆ ಒಬ್ಬ ಸರ್ಕಾರಿ ನೌಕರನಾದ್ರೆ ಅವ್ನಿಗೆಲ್ಲ ಇದಿದೆ ಸವಲತ್ತುಗಳಿದೆ ಅವನಿಗೆ ಭವಿಷ್ಯತ್ ಇದೆ ಹಾಗಾದ್ರೆ ನಾವೊಬ್ಬ ವ್ಯಾಪಾರಸ್ಥ ನನಗೇನಿದೆ ಭವಿಷ್ಯತ್ ನಾನು ತೆರಿಗೆ ಕಟ್ತೇನೆ ನಾಳೆ ನನಗೇನಾದ್ರೂ ಆದ್ರೆ ನನ್ನ ಕುಟುಂಬ ರಸ್ತೆಗೆ ಬೀಳುತ್ತೆ ನಮಗೇನು ಕೊಟ್ಟರು ರೈತರಿಗೆ ಸಾಲ ಮನ್ನಾ ಆಯಿತು ನಮಗೇನಿದೆ ಜನಸಾಮಾನ್ಯರಿಗೇನಿದೆ ಬರೆಯ ಮೇಲೆ ಬರೆಯೇ ಬೀಳುತ್ತೆ ಅಷ್ಟೇ ಏನೆಲ್ಲ ಯೋಜನೆಗಳು ಬರುತ್ತೆ ಅಂತ ಹೇಳಿದ್ರೆ ನನಗಂತೂ ಗೊತ್ತಿಲ್ಲಪ್ಪ ಅನೇಕ ಯೋಜನೆಗಳು ಸರ್ಕಾರ ತಂದು ಕೊಡುತ್ತೆ ಆದ್ರೆ ಆ ಯೋಜನೆಗಳು ಯಾವ ಮಟ್ಟದಲ್ಲಿ ಕಾರ್ಯರೂಪ ಆಗಿದೆ ಜನಸಾಮಾನ್ಯರನ್ನು ತಲುಪಿದೆಯಾ ಜನಸಾಮಾನ್ಯರಿಗೆ ಅದರಿಂದ ಪ್ರಯೋಜನ ಆಗಿದೆಯಾ ತೋಡೋ ತೋರಿಸಲಿ ಸರ್ಕಾರ ಕೆಲವೊಂದು ಕೇಂದ್ರ ಸರ್ಕಾರ ಕೆಲವೊಂದು ವಿಮೆಗಳನ್ನ ತಂತು ಬ್ಯಾಂಕ್ಗಳ ಮುಖಾಂತರ ಎಷ್ಟು ಜನರನ್ನ ಅದ ಎಷ್ಟು ಜನ ಅದ್ರ ಉಪಯೋಗವನ್ನು ಪಡೆದ್ರು ಅದು ಅವರಿಗೆ ಉಪಯೋಗ ಸಿಕ್ತಾ ಈಗ ನಾನು ಕೇಳ್ತೇನೆ ಮುದ್ರಾ ಯೋಜನೆ ಅಂತ ಲೋನ್ ಅಂತ ತಂದ್ರು ನಾನು ಬ್ಯಾಂಕಿಗೆ ಹೋದ್ರೆ ಅಲ್ಲ ನಾನಂತ ಅಲ್ಲ ಯಾವನೇ ಒಬ್ಬ ಅವನಿಗೆ ಲೋನ್ ಕೊಡ್ತಾರ ಲೋನ್ ಕೊಡುವಾಗ ಇಪ್ಪತ್ತೈದು ಕೊರಸ್ಗಳನ್ನು ಹುಡುಕ್ತಾರೆ ನೀನು ಸಿಬಿಲ್ ಅಲ್ಲಿ ಇದೀಯಾ ನಿನ್ನ ಆಸ್ತಿ ಎಷ್ಟು ಮತ್ತೊಂದು ಮಗದೊಂದು ಸರ್ಕಾರ ಹೇಳುತ್ತೆ ನಾನು ಮಾಡಿದ್ದೇನೆ ನೀವು ಬ್ಯಾಂಕ್ ಕೊಡಬೇಕು ಬ್ಯಾಂಕ್ ಕೊಡದಿದ್ರೆ ಏನು ಮಾಡ್ತೀರಿ ಅದಕ್ಕೆ ಉತ್ತರ ಇದೆಯಾ ನಿಮ್ಮ ಹತ್ರ ಬ್ಯಾಂಕ್ ಮ್ಯಾನೇಜರ್ ಈ ಸರ್ ರೆಸ್ಪಾನ್ಸಿಬಲ್ ಪರ್ಸನ್ ನನಗೆ ಆಗಬೇಕಪ್ಪ ನನಗೆ ವ್ಯಾಪಾರ ಮಾಡಬೇಕು ನಾನು ಬ್ಯಾಂಕಿಗೆ ಹೋಗ್ತೇನೆ ನನಗೆ ಮುದ್ರಾ ಲೋನು ನನಗೆ ಸಿಕ್ಕುದಿಲ್ಲ ಅದು ಯಾರಿಗೂ ಅಂಥದೇ ಒಂದು ವ್ಯವಸ್ಥೆ ಇರುತ್ತೆ ಅಂಥವ್ರಿಗೆ ಸಿಗುತ್ತೆ ಯಾರು ಹಿಡಿಸ್ತಾರೆ ಅವರಿಗೂ ಸಿಗುತ್ತೆ ಒಬ್ಬ ಪ್ರಾಮಾಣಿಕ ನಾನು ಅದಕ್ಕೆ ಹೇಳಿದೆ ಒಬ್ಬ ನಿಷ್ಠಾವಂತನಿಗೆ ಅಥವಾ ಅವನಿಗೆ ನಿಜವಾದ ದೇಶ ಬಗ್ಗೆ ಕಳಕಳಿದ ಅವನಿಗೆ ತೆರಿಗೆ ಕಟ್ಟುವ ನೀವು ಕೊಡೋದಿಲ್ಲ ಇದು ಸಮಸ್ಯೆ ಎಸ್ ಇವತ್ತಿನ ಒಂದು ಬಜೆಟ್ ಅಲ್ಲೂ ಕೂಡ ಎಲ್ಲಾ ಬಜೆಟ್ ಅಲ್ಲೂ ಕೂಡ ಅಡ್ಡ ಕತ್ತರಿ ಒಂದು ಯೋಜನೆ ತರ ಕಾಣ್ತದೆ ಅಂದ್ರೆ ಇದು ಹೊರಡಿಸಿ ಬಿಡ್ತಾರೆ ಈ ರೀತಿಯಾದಂತಹ ಯೋಜನೆ ನಮ್ಮಿಂದ ಇದೆ ಅನ್ನುವಂಥದ್ದು ಬಜೆಟ್ ಅಲ್ಲಿ ಹೊರಡಿಸ್ತಾರೆ ಆದ್ರೆ ಜನಸಾಮಾನ್ಯರಿಗೆ ಬರುವಾಗ ಅದರಲ್ಲಿ ಇನ್ನಷ್ಟು ನಿಬಂಧನೆಗಳು ಇರ್ತದೆ ಇದು ಯಾಕೆ ಅಂತ ಹೇಳಿ ಅಂದ್ರೆ ಎಲ್ಲಾ ಬಜೆಟ್ ನಲ್ಲೂ ಕೂಡ ಇದೇ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಅದೇ ನಾನು ಹೇಳುವಂತದ್ದು ಘೋಷಣೆಗಳು ಸಹಜವಾಗಿ ಬರುತ್ತೆ ಅದನ್ನು ಪತ್ರಿಕೆಯಲ್ಲಿ ಹೇಳ್ತೀರಿ ಅಥವಾ ಮೀಡಿಯಾದ ಮುಖಾಂತರ ತಿಳಿಸ್ತೀರಿ ಜನರಿಗೆ ಖುಷಿ ಆಗುತ್ತೆ ಆದರೆ ತಲುಪುವಂಥದ್ದು ಈಗ ನೋಡಿ ನಾಲ್ಕು ಹಂತದಲ್ಲಿ ತೆರಿಗೆ ಆ ಏನು ಸಾಲ ಮನ್ನಾ ಹಣವನ್ನು ಬ್ಯಾಂಕ್ಗಳಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಒಳ್ಳೆಯ ಉದ್ದೇಶ ರೈತರಿಗೆ ಸಾಲ ಮನ್ನಾ ಆಗಲಿ ಆದರೆ ನಾನು ಆ ನಾಲ್ಕು ಹಂತಗಳಲ್ಲಿ ಕೊಡದೇ ಇದ್ರೆ ಬ್ಯಾಂಕ್ಗಳಿಗೆ ಏನಾಗುತ್ತೆ ನಾಲ್ಕು ಹಂತದಲ್ಲಿ ಕೊಡುವವರೆಗೆ ಸರ್ಕಾರ ಉಳಿದ್ರೆ ಸರಿ ಉಳಿಯದಿದ್ರೆ ಇವನು ಸಾಲ ಮನ್ನಾ ಮಾಡಿದೆ ಅಂತ ಘೋಷಣೆ ಮಾಡಿದೆಯಲ್ಲ ಅವನಿಗೆ ಸಾಲ ಮನ್ನಾ ಆಗುತ್ತಾ ಅಥವಾ ಬ್ಯಾಂಕ್ ದಿವಾಳಿ ಆಗತ್ತಾ ಜನಸಾಮಾನ್ಯರ ಏನು ಎಫ್ ಡಿ ಇದೆಯಲ್ಲ ಅದು ಹೋಗುತ್ತಾ ಇದೆಲ್ಲ ಪ್ರಶ್ನೆ ಅಲ್ವಾ ಈಗ ನಾನು ಕೇಳೋದು ನಾಲ್ಕು ಹಂತ ಹಂತಗಳು ಯಾವ್ದು ಅಂತ ತಿಳಿಸಿಲ್ಲ ಅದು ನೀನು ನೋಡ್ಬೇಕಷ್ಟೇ ನಾನು ಕೂಡ ಗಮನಿಸ್ಕೊಳ್ಳಿ ನಾಲ್ಕು ಹಂತದಲ್ಲಿ ಕೊಡ್ತೇನೆ ಸರಿಯಪ್ಪ ಒಂದು ಎರಡು ಹಂತ ಕೊಟ್ಟರು ಮೂರನೇ ಹಂತದಲ್ಲಿ ಇವರು ಸರ್ಕಾರ ಬಿದ್ದೋಯ್ತು ಲೋಕಸಭೆ ಚುನಾವಣೆ ಬಂತು ಸರ್ಕಾರ ಬಿದ್ದೋಯ್ತು ತಿಳ್ಕೊಂಡು ಬೀಳಬಾರ್ದು ನಾನು ಕೂಡ ಆಶಿಸ್ತೇನೆ ಬೀಳಬಾರ್ದು ಬಿದ್ದೋಯ್ತು ಏನು ಮಾಡ್ತೀರಿ ಉಳಿದ ಎರಡು ಕಂತುಗಳನ್ನು ಬಂದಂಥ ವ್ಯಕ್ತಿ ಕೊಡೋದಿಲ್ಲ ಮುಖ್ಯಮಂತ್ರಿ ನಾನು ಹೇಳಿಲ್ಲಪ್ಪ ಅವರು ಹೇಳಿದ್ದಾರೆ ಎಸ್ ಏನು ಮಾಡ್ತೀರಿ ಹಾಗೆ ಬದಲಾಯಿಸ್ಕೋಬೋದಲ್ಲ ಹೇಗೂ ಬೇಕಿದೆ ಸರ್ಕಾರದ ಇಚ್ಛಾಶಕ್ತಿಗೆ ಬಿಟ್ಟಿರೋದು ಸರ್ಕಾರಕ್ಕೆ ಹೌದು ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿ ಆಗ ಹಣ ಇಲ್ಲ ಈಗ ಏನು ಮಾಡ್ತೀರಿ ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಎಸ್ 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 ಈಗ ಚರ್ಚೆಯನ್ನು ಕೂಡ ಮುಂದುವರಿಸೋಣ ಕೇವಲ ಬಜೆಟ್ ಅನ್ನುವಂಥದ್ದು ಬಂಡ ಹೆಸರಿಗೆ ಮಾತ್ರ ಮಾಡ್ತಾರಾ ಅಥವಾ ಅದರಲ್ಲಿರುವಂತಹ ಉಪಯೋಗಗಳು ಜನಸಾಮಾನ್ಯರಿಗೆ ಸಿಕ್ತದಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಆದರೂ ಕೂಡ ಈಗ ಈಗ ಮಾಡಿರ್ತಂತಹ ಬಜೆಟ್ ಪ್ರಸ್ತುತ ಬಜೆಟ್ ಅನ್ನು ಕೂಡ ನೋಡಿದರೆ ಒತ್ತಡದ ಮೇರೆಗೆ ಮಾಡಿದ ರೀತಿಯಾಗಿ ಈಗ ಮೇಲೆ ಈಗ ಬಜೆಟ್ ಕೂಡ ಮಂಡನೆ ಆಗಿದೆ ಆದರೆ ಜನಸಾಮಾನ್ಯರಿಗೆ ಅಥವಾ ಜನರಿಗೆ ಯಾವ ರೀತಿಯಾಗಿ ಉಪಯೋಗ ಆಗ್ಬೋದು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಎಸ್ ಕೂಡ ಮುಂದುವರಿಸಿ ಚಿಕ್ಕದೊಂದು ಬ್ರೇಕ್ನ ಬಳಿಕ ಎಸ್ ವಿರಾಮದ ಬಳಿಕ ಕುಮಾರ ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಗಾಗಲೇ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ವಿ ಇವತ್ತಿನ ಬಜೆಟ್ ಮಂಡನೆ ಯಾವ ರೀತಿ ಆಗಿತ್ತು ಅನ್ನುವಂಥದ್ದು ಈಗ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಎಸ್ ಸಿ ಕೆ ಧರ್ಮೇಂದ್ರ ಅವರೀಗ ಇವತ್ತಿನ ಬಜೆಟ್ ನಲ್ಲಿ ಅಂದ್ರೆ ಈ ಒಂದು ಬೀಸೋ ದೊಣ್ಣೆಯಿಂದ ತಪ್ಪಿಸುವಂತ ಪ್ರಯತ್ನ ನಡೆದಿದ್ಯಾ ಅಂತ ಅಂದ್ರೆ ಈಗ ಆ ವಿರೋ ಪ್ರತಿಪಕ್ಷಗಳು ಯಾವಾಗ್ಲೂ ಕೂಡ ಸದನದಲ್ಲಿ ಚರ್ಚೆಯನ್ನು ಕೂಡ ನಡೆಸ್ತಾ ಇತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇತ್ತು ಸಾಲ ಮನ್ನಾ ಮಾಡಲೇಬೇಕು ಅನ್ನುವಂಥದ್ದು ಹಾಗಾಗಿ ಈ ಒಂದು ಒತ್ತಡದ ಮೇರೆಗೆ ಈ ಒಂದು ಬಜೆಟ್ ಮಾಡಿದ್ದಾರಾ ಅನ್ನುವಂಥದ್ದು ಅಲ್ಲ ಖಂಡಿತ ಅದು ಕಾಣುತ್ತೆ ಅದು ಓಪನ್ ಆಗಿ ಕಾಣುವಂತ ಸತ್ಯ ಯಾಕಂತ ಹೇಳಿದ್ರೆ ಈ ಬಜೆಟ್ ಅಲ್ಲಿ ಪ್ರಮುಖವಾಗಿ ಎದ್ದು ಕಾಣುವಂತದ್ದು ಸಾಲಮನ್ನ ಮಾತ್ರ ಅಂದ್ರೆ ಅವರ ಮಾತಿನಲ್ಲಿ ಮರೆ ಮಾಚಲಿಕ್ಕೋಸ್ಕರ ಎತ್ತಿ ಎತ್ತಿಡ ಒಂದು ಬಜೆಟ್ ಅನ್ನು ಕೂಡಲೇ ಆ ಬಜೆಟ್ನಲ್ಲಿ ಅನೇಕ ಅಂಶಗಳು ಕಾರ್ಯರೂಪಕ್ಕೆ ಬರಬೇಕು ಒಂದು ನೀರಾವರಿ ಇರಬಹುದು ಎಜುಕೇಶನ್ ಇರಬಹುದು ಅಥವಾ ನೈರ್ಮಲ್ಯ ಇರಬಹುದು ಮತ್ತೊಂದು ಮಗದೊಂದು ಕೆಲವು ಕೊಡುಗೆಗಳು ಇಂಥದ್ದೆಲ್ಲವನ್ನು ಒಂದು ಸಂಪೂರ್ಣವಾದ ಬಜೆಟಿನ ಮುಖ್ಯಾಂಶ ಕೂಡ ಒಂದೇ ರೀತಿಯಾಗಿ ಹೌದು ಆ ಇಡೀ ಏನು ನೂರು ರೂಪಾಯಿ ಬಂದ್ರೆ ನೂರು ರೂಪಾಯಿ ನನ್ನ ಇದು ಏನು ಗಳಿಕೆ ಇದ್ರೆ ಆ ನೂರು ರೂಪಾಯನ್ನ ಯಾವ ರೀತಿಯಲ್ಲಿ ಇಡೀ ಹಂಚಿಕೊಳ್ಳುವಂತಹ ಒಂದು ಇದನ್ನ ಬಳಸ್ಕೊಳ್ಳುವಂತ ಪ್ರಯತ್ನ ಅದು ನೂರ ರೂಪಾಯಿ ದಾಟಿದ ನಂತರ ನನ್ನ ಒಂದು ವೇಳೆ ಖರ್ಚು ನೂರ ಇಪ್ಪತ್ತು ರೂಪಾಯಿ ಆದ್ರೆ ಆ ಇಪ್ಪತ್ತು ರೂಪಾಯಿ ವಿತ್ತೀಯ ಕೊರತೆ ಅಂತ ತೋರಿಸಲ್ಪಡುತ್ತೆ ಅದಕ್ಕೆ ನಾವು ಸಾಲವನ್ನು ತರುವಂತ ಸಾಲವನ್ನು ತಂದಾಗ ಅದನ್ನು ಮರುಪಾವತಿಗೋಸ್ಕರ ತೆರಿಗೆಯಲ್ಲಿ ಒಂದಿಷ್ಟು ಆ ಏನು ಬಜೆಟ್ ಅಲ್ಲಿ ಒಂದಿಷ್ಟು ಬಡ್ಡಿ ಮತ್ತೊಂದು ಮಗದೊಂದು ಮುಂದಿನ ಬಜೆಟಲ್ಲಿ ಮಂಡನೆ ಇದು ಇಂಥದೆಲ್ಲ ವ್ಯವಸ್ಥೆಗಳಿದೆ ಅದಕ್ಕೆ ಈಗ ಆ ಒಂದು ಆ ಏನು ವಿತ್ತೀಯ ಕೊರತೆ ಏನಿದೆ ಸಾಲ ಮನ್ನಾಕ್ಕೆ ಐವತ್ ಮೂರು ಸಾವಿರ ಕೋಟಿ ಏನ ಹೇಳಿದ್ರು ನನಗೆ ಸ್ಪಷ್ಟ ಇದಿಲ್ಲ ಆ ಎಮೌಂಟನ್ನು ತುಂಬಿಸಿಕೊಳ್ಳೋದಕ್ಕೆ ಬೇರೆ ಎಲ್ಲವನ್ನ ತಂದು ಹಾಕಿದ್ರು ಆ ಕೇವಲ ಸಾಲ ಮನ್ನಾಕ್ಕೆ ಮಾತ್ರ ಒತ್ತನ್ನು ಕೊಟ್ಟು ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ರಾಜ್ಯದ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಬೇಕೆಂದದ್ದಿದೆ ಅದು ಎಲ್ಲವನ್ನ ನೋಡಿ ನಾನು ನಾನು ನಾವು ಪ್ರಸ್ತಾವ ಮಾತಾಡಿದಾಗೇನು ನಮ್ಮ ಮೀನುಗಾರರಿಗೆ ಏನು ಏನೂ ಇಲ್ಲ ಡೀಸೆಲ್ ಸಬ್ಸಿಡಿ ಇತ್ತು ಅದ್ರ ಬಗ್ಗೆ ಪ್ರಸ್ತಾವನೆ ನಾನಂತೂ ನೋಡಿಲ್ಲ ಅದು ಏನಾಗಿದೆ ಅಂತ ಮತ್ತೆ ಅದೇನು ಬ್ರಾಹ್ಮಣರು ಎಂಬ ಒಂದು ಶಬ್ದವನ್ನ ಅದ್ರೊಳಗೆ ಬಂತು ಇದು ಬೇಕಾ ಸಮುದಾಯವನ್ನು ಒಂದು ಸಮುದಾಯವನ್ನು ಓಲೈಸುವಂತ ಹಾಗಾದ್ರೆ ಕೇವಲ ಅದು ಅಲ್ಪಸಂಖ್ಯಾತರು ಮತ್ತೊಂದು ಇದೆಲ್ಲ ಏನು ಗೊತ್ತಾ ಒಂಥರದ ನನಗೆ ಹೇಳ್ಕೊಳಕೆ ಆಗದಿರುವಂತಹ ಒಂದು ಇದನ್ನ ನಾನು ಮಾತಾಡ್ಬೇಕಾಗತ್ತೆ ಒಂಥರದ ಅಸಹ್ಯಕರದ ವಾತಾವರಣ ಇವತ್ತು ನಮ್ಮ ರಾಜ್ಯದಲ್ಲಿ ಬೆಳಕೊಂಡು ಬಂದಿದೆ ರಾಜ್ಯ ಬಿಡಿ ರಾಷ್ಟ್ರ ಕೂಡ ಧರ್ಮದ ಆಧಾರದಲ್ಲಿ ಒಂದಿಷ್ಟು ಹಂಚುವಂಥದ್ದು ನೀವು ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಿ ರೈತರಂದ್ರೆ ಮ ಮೀನುಗಾರರಂದ್ರೆ ಮೀನುಗಾರರ ಸಮುದಾಯ ಅಂತ ಅಲ್ಲ ಮೀನುಗಾರಿಕೆಗೆ ಕೊಡುವಂಥದ್ದು ಎಲ್ಲರೂ ಇದ್ದಾರೆ ಏನ್ ಕೊಟ್ರಿ ನೀವು ನಮ್ಮ ಕರಾವಳಿಗೆ ಏನು ಕೂಡ ಇಲ್ಲ ಇಂಥದೆಲ್ಲವನ್ನ ನಾವು ಗಮನಿಸಿಕೊಳ್ಬೇಕು ಯಾಕಂದ್ರೆ ಒಬ್ಬ ರೈತನಿಗಿಂತ ಮೂರು ಪಾಲು ಹೆಚ್ಚುವರಿ ಕಷ್ಟದ ಬದುಕನ್ನು ತೆಗೆಯುವಂತದ್ದು ಕರಾವಳಿ ಏಜೆಂಟ್ ಮೀನುಗಾರರು ಕರಾವಳಿ ಅಂದ್ರೆ ಮೀನುಗಾರರು ಅವನ ಬದುಕು ಇವತ್ತು ಬೆಳಿಗ್ಗೆ ಪ್ರಾರಂಭ ಆದ್ರ ಉದಾಹರಣೆಗೆ ಅವನು ಸಮುದ್ರಕ್ಕೆ ವಾಪಸ್ ಬರ್ತಾನೆ ಎಂಬುದು ಅವನಿಗೆ ಗೊತ್ತಿರುವುದಿಲ್ಲ ಗೊತ್ತಿರುವುದಿಲ್ಲ ಹಂಗಿರುವಾಗ ಅವನ ಮನೆ ಅವನನ್ನು ನಂಬಿಕೊಂಡು ಬದುಕುವಂಥ ಮನೆಯ ಪರಿಸ್ಥಿತಿ ಏನಾಗುತ್ತೆ ಅದನ್ನು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕಾ ಬೇಡವಾ ಅಥವಾ ನಮ್ಮ ಇಲ್ಲಿಯ ಶಾಸಕರು ಏನು ನಿದ್ದೆ ಮಾಡ್ತಾ ಇದ್ದಾರೆ ಅವರು ಅವರಿಗೆ ಅರ್ಥ ಮಾಡಿಸ್ಕೊಡುವಂಥ ಜವಾಬ್ದಾರಿ ಬೇಕಿತ್ತು ಏನು ಕೊಟ್ಟರೆ ಹಾಗಾದರೆ ನಾನು ಹೇಳುವಂಥದ್ದು ಇಡೀ ಬಿ ಜೆ ಪಿ ಇವತ್ತಿನ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಿಂದ ಆಯ್ಕೆ ಆಗಿರುವಂಥ ಶಾಸಕರು ಮೀನುಗಾರರಿಗೆ ಮೋಸ ಮಾಡಿದ್ದಾರೆ ಅವರಿಗೆ ದ್ರೋಹ ಮಾಡಿದ್ದಾರೆ ಆದ್ದರಿಂದ ನಾನು ಹೇಳುವಂಥದ್ದು ರೈತ ಮೀನುಗಾರಿಕೆಗೆ ಕೊಡುವಂಥ ಪ್ರಯತ್ನ ಇವರ ಮುಖಾಂತರ ಆಗಬೇಕಿತ್ತು ಅದನ್ನು ಅವರು ಮಾಡಿಲ್ಲ ಅದು ದೊಡ್ಡ ಅಪರಾಧ ಅಂತ ನಾನು ಹೇಳಿಕೆ ಬರ್ತೇನೆ ಆದ್ರಿಂದ ಬಿಜೆಪಿ ಮೀನುಗಾರರಿಗೆ ಮೋಸ ಮಾಡಿದೆ ಮತ್ತೆ ಇನ್ನೂ ಅನೇಕ ವಿಚಾರಗಳು ಈ ರಾಜ್ಯದ ವ್ಯವಸ್ಥೆ ಈಗ ನೋಡಿ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರಿಗೆ ಏನಿದೆ ರಾಜ್ಯಕ್ಕೆ ನಮ್ಮ ಇಲ್ಲಿಂದ ಮೊನ್ನೆ ಬಂದಿರುವಂತ ನೆರೆ ಇರ್ಬೋದು ಮತ್ತೊಂದು ಮಗದೊಂದು ಇದರ ಬಗ್ಗೆ ಪ್ರಸ್ತಾವನೆ ಇಲ್ಲ ಇದ್ದೆಲ್ಲ ನೋಡುವಾಗ ಕರಾವಳಿ ಎಂಬ ಶಬ್ದ ಅಥವಾ ದಕ್ಷಿಣ ಕನ್ನಡ ಎಂಬ ಅಥವಾ ಉಡುಪಿ ದಕ್ಷಿಣ ಕನ್ನಡ ಎಂಬುದು ನಾವು ತಿರಸ್ಕಾರಕ್ಕೆ ಒಳಪಟ್ಟವರು ನಮ್ಮ ಶಾಸಕರು ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಮನವರಿಕೆ ಮಾಡಿಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಅಂತ ಹೇಳಿ ಅಥವಾ ಬೇರೆ ಪ್ರದೇಶದವರು ಮಾತ್ರ ಟ್ಯಾಕ್ಸ್ ಅಂತ ಹೇಳಿ ಕರಾವಳಿ ಪ್ರದೇಶದವರು ಹಾಗಾದ್ರೆ ಕುಮಾರಸ್ವಾಮಿ ಬಜೆಟ್ಗೆ ಟ್ಯಾಕ್ಸ್ ಕಟ್ತಾ ಇಲ್ವಾ ಹಾಗಾದ್ರೆ ಅಲ್ಲ ಅದನ್ನ ನಾನು ಇಲ್ಲಿಯ ಶಾಸಕರನ್ನ ಕೇಳ ಇಲ್ಲಿಯ ಶಾಸಕರನ್ನ ಕೇಳಬೇಕು ಇಡೀ ವ್ಯವಸ್ಥೆಯಲ್ಲಿ ದಕ್ಷಿಣ ಕನ್ನಡ ಬೇಡ್ವಾ ಅದನ್ನು ಪ್ರತ್ಯೇಕ ನಾವು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಾವು ತುಳು ರಾಜ್ಯದ ಬೇಡಿಕೆ ಇಡುದ್ರೊಳಗೆ ತಪ್ಪೇನಿದೆ ಅಲ್ಲ ಬಂದಿತ್ತು ಸಂಘಟನೆಗಳು ಕೂಡ ಈಗ ಮುಂದಾಗಿದೆ ಅಲ್ಲ ಇನ್ನು ಮುಂದಕ್ಕೆ ಮಾಡಲೇಬೇಕಾದಿತ್ತು ಬೇಕಾದಿತ್ತು ನನಗೆ ಅನಿಸ್ತದೆ ತುಳು ರಾಜ್ಯದ ಪ್ರತ್ಯೇಕವಾದ ವ್ಯವಸ್ಥೆ ನೋಡಿ ನಮ್ಮ ನೇತ್ರಾವತಿ ಅದಕ್ಕೇನೆ ಕನ್ನ ಕೊರೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಮೊನ್ನೆ ಕುಮಾರಸ್ವಾಮಿ ಅವರು ಅದರ ಬಗ್ಗೆ ಏನೋ ಅಷ್ಟು ಸ್ಪಷ್ಟವಾದ ಉಲ್ಲೇಖನ ಕೊಡದಿದ್ರು ಒಂದಿಷ್ಟು ಮಾತಾಡಿದ್ದಾರೆ ನೋಡುವಂತದ್ದು ಇದೆ ಆದ್ರೆ ನಾನು ಕೇಳುವಂತದ್ದು ಇಡೀ ವ್ಯವಸ್ಥೆ ಇವತ್ತಿನ ಬಜೆಟ್ ಆ ಬಜೆಟಿಗೆ ಉತ್ತರದಾಯಿತ್ವವನ್ನು ಬಿ ಜೆ ಪಿ ಹೊರಬೇಕಾಗುತ್ತೆ ಯಾಕೆಂದರೆ ಇವರ ಒತ್ತಡಕ್ಕೆ ಕುಮಾರಸ್ವಾಮಿಯವರು ಮಣದಿದಾರಾ ಅಥವಾ ಕುಮಾರಸ್ವಾಮಿಯವರ ಸ್ವಇಚ್ಛೆಯಿಂದಲೇ ಬಜೆಟ್ ಮಂಡನೆ ಮಾಡಿಕೊಂಡು ಸಾಲ ಮನ್ನಾ ಮಾಡಿದಾರಾ ಮುಂದಿನ ದಿನಗಳಲ್ಲಿ ಆ ಎಮೌಂಟನ್ನು ಏನು ಕೊರ ವಿತ್ತೀಯ ಏನು ವ್ಯವಸ್ಥೆ ಇದೆ ಅದನ್ನು ಮಾಡೋದಕ್ಕೆ ಯಾವ ಥರದ ಯೋಜನೆಗಳನ್ನು ಕೈ ತಗೊಳ್ತಾರೆ ಜನಸಾಮಾನ್ಯರ ಬದುಕಿನ ಜೊತೆಯಲ್ಲಿ ಆಟ ಆಡುವಂಥ ಪ್ರಯತ್ನಗಳನ್ನು ಬಿಟ್ಟು ಬಿಡಿ ಯಾಕೆಂದರೆ ಇವತ್ತು ನಾವು ಈಗಾಗಲೇ ಕೇಂದ್ರ ನಮ್ಮ ಮೇಲೆ ಬರಗಳನ್ನು ಎಳೆದಿದೆ ಇವತ್ತಿನ ವ್ಯವಸ್ಥೆ ತೀರಾ ಹದಗಟ್ಟಿದೆ ಒಬ್ಬನಿಗೆ ಒಂದು ವ್ಯವಸ್ಥೆ ಹೇಗಿದೆ ಅಂದ್ರೆ ಅವನು ದಿನನಿತ್ಯ ಒಂದು ವ್ಯವಸ್ಥೆಯನ್ನು ಅವನ ಮನೆಯನ್ನ ಸಾಕಬೇಕಾದ್ರೆ ಅಷ್ಟು ಕಷ್ಟಪಡುವಂತಹ ಇನ್ನೊಂದಿಷ್ಟು ಬರಗಳನ್ನು ಹಾಕಿ ಬದುಕು ಬವಣೆಯನ್ನ ಮಾಡಬೇಡಿ ಅಂತ ಹೇಳಿ ಎಸ್ ಈ ಬಜೆಟ್ ಅನ್ನುವಂಥದ್ದು ಜನರಿಗೆ ಉಪಯುಕ್ತವಾಗಲಿಕ್ಕೆ ಬೇಕಾಗಿ ಇರುವಂಥದ್ದು ಹಾಗಾಗಿ ಎಲ್ಲ ಜನರು ಕೂಡ ರಾಜ್ಯದ ಜನರು ಈಗ ಮನೆಯಿಂದಲೂ ಕಾಯ್ತಾ ಇದ್ದಾರೆ ಬಜೆಟ್ ಯಾವಾಗ ಆಗ್ತದೆ ಬಜೆಟ್ ಮಂಡನೆ ಆದ ಸಂದರ್ಭದಲ್ಲಿ ನಮ್ಮ ಪ್ರದೇಶಕ್ಕೆ ಯಾವ ರೀತಿಯಾದಂಥ ಸವಲತ್ತು ಬರ್ಬೋದು ಅಂತೇಳಿ ಆದರೆ ಇವತ್ತಿನ ಬಜೆಟ್ ನೋಡಿದರೆ ಈಗ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗಿದೆ ಎಲ್ಲ ಎಲ್ಲ ಬೆಲೆಗಳಲ್ಲೂ ಕೂಡ ಏರಿಕೆಯನ್ನು ಮಾಡಿದ್ದಾರೆ ಹಾಗಾದರೆ ಈ ಬಜೆಟ್ನ ಅಗತ್ಯಕತೆ ಇತ್ತ ಅಂತ ಹೇಳಿ ಈ ಒಂದು ಪ್ರದೇಶದ ಜನರಿಗೆ ಜನಸಾಮಾನ್ಯರಿಗೆ ಯಾಕಂತ ಹೇಳಿದ್ರೆ ಅವರಿಗೆ ಈ ಒಂದು ಬಜೆಟ್ ಹೊರೆಯಾಗಿದೆ ಹೊರತು ಯಾವುದೇ ರೀತಿಯಾದಂತಹ ಒಂದು ಉಪಯುಕ್ತವಾಗಿ ಕಾಣ್ತಾ ಇಲ್ಲ ಕೆಲವು ವಿಷಯಗಳನ್ನ ನೋಡ್ತಾ ಹೋಗಿ ಅಲ್ಲ ಅದನ್ನೇ ನಾನು ಆವಾಗ ಪ್ರಸ್ತಾವ ಮಾಡುದು ಒಂದಷ್ಟು ಒಂದಿಷ್ಟು ಜಿಲ್ಲೆಗಳನ್ನ ಬಿಟ್ಟರೆ ಮತ್ತೆ ಯಾವ ಜಿಲ್ಲೆಗಳಿಗೂ ಅದರದ್ದು ಲಾಭ ಆಗಿಲ್ಲ ಆ ಕುಮಾರಸ್ವಾಮಿ ಅವರು ಸ್ಪರ್ಧಿಸುವಂತ ರಾಮನಗರಕ್ಕೆ ಒಂದಿಷ್ಟು ಹಾಸನಕ್ಕೆ ಒಂದಿಷ್ಟು ಮತ್ತೆ ಮಂಡ್ಯ ಜಿಲ್ಲೆಗಳಿಗೆ ಒಂದಿಷ್ಟು ಕಾಣ್ತದೆ ಅದನ್ನ ಸಂಪೂರ್ಣವಾಗಿ ನಾನು ನಾಳೆ ಅದನ್ನ ಸ್ಟಡಿ ಮಾಡಬೇಕಾಗತ್ತೆ ಇವತ್ತು ನಾನು ಸಂಪೂರ್ಣವಾಗಿ ನೋಡಿಲ್ಲ ಆ ಒಂದು ಬಿಟ್ರೆ ಹಾಗಾದ್ರೆ ಬೇರೆ ಉಳಿದ ಜಿಲ್ಲೆಗಳಿಗೆ ಇದರ ಲಾಭ ಪಡೆಯುವುದು ಬೇಡವಾ ಬೇಡವಾ ಅಥವಾ ಬೇರೆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವುದು ಬೇಡುವ ಇಂಥದ್ದೆಲ್ಲ ಇರುತ್ತೆ ಆದ್ರಿಂದ ಆ ಪ್ರಶಃ ಇನ್ನೊಂದಿಷ್ಟು ಸಮಯದ ನಂತರ ಬಿ ಜೆ ಪಿಯವರು ಅವರು ಏನು ತಂತ್ರಕ್ಕೆ ಸರ್ಕಾರ ಬಿದ್ದೋದ್ರೆ ಆ ಮತ್ತೊಂದಿಷ್ಟು ಬಜೆಟ್ಗಳನ್ನು ಮಂಡನೆ ಆಡಿ ನಾವು ನೋಡೋಣ ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕಾದು ನೋಡುವಂಥದ್ದಾಗಿದೆ ಯಾಕೆಂದ್ರೆ ನನಗೆ ಏನು ಹೇಳಬೇಕು ಆ ಯಾವುದು ಆಶಾದಾಯಕವಾದ ವಾತಾವರಣ ಇವತ್ತು ರಾಜ್ಯದಲ್ಲಿ ಇಲ್ಲದೆ ಇರೋದ್ರಿಂದ ಲೋಕಸಭಾ ಚುನಾವಣೆ ಕೂಡ ಹತ್ತಿರದಲ್ಲಿ ಇರುವುದರಿಂದ ನಾವು ಇವತ್ತು ಕಾದು ನೋಡುವುದಷ್ಟೇ ನಮ್ಮ ಕೆಲಸ ಆಗುತ್ತೆ ಅಂತ ನನಗೆ ಎಸ್ ಎಸ್ ಈಗ ಈ ಹಿಂದೆನೂ ಕೂಡ ಹಲವಾರು ಬಜೆಟ್ ಮಂಡನೆ ಆಗಿತ್ತು ಅಂದ್ರೆ ಇದು ಮಾತ್ರ ಅಲ್ಲ ಇದು ಹಿಂದೆ ಕಾಂಗ್ರೆಸ್ ಸರ್ಕಾರನು ಕೂಡ ಬಜೆಟ್ ಮಂಡನೆ ಮಾಡಿತ್ತು ಬಿಜೆಪಿ ಸರ್ಕಾರನು ಕೂಡ ಬಜೆಟ್ ಮಂಡನೆ ಮಾಡಿತ್ತು ಈಗಲ್ಲ ಎಲ್ಲಾ ಬಜೆಟ್ ಅನ್ನು ಕೂಡ ನೋಡ್ತಾ ಹೋದ್ರೆ ಎಲ್ಲಾ ಬಜೆಟ್ ಅಲ್ಲೂ ಕೂಡ ರಾಜ್ಯದ ಆರ್ಥಿಕ ಸ್ಥಿತಿಯೇ ಕುಂತಾ ಇರುವಂತದ್ದು ಅಂದ್ರೆ ರಾಜ್ಯದ ಮೇಲೆ ಸಾಲವನ್ನೇ ಹೊರಿಸ್ತಾ ಇದ್ದಾರೆ ಎಲ್ಲಾ ಮಂತ್ರಿಗಳು ಕೂಡ ಅವರಿಗೆ ಮುಂಚಿತವಾಗಿ ತಿಳಿದಿದ್ರು ಕೂಡ ಸಾಲದ ಹೊರೆ ಹೆಚ್ಚಾಗ್ತಾ ಇರೋದ್ರ ಜೊತೆಗೆ ಈಗ ಸಾಲ ಮನ್ನಾ ಅನ್ನುವಂಥ ಇನ್ನಿತರ ಯೋಜನೆಗಳನ್ನು ಕೂಡ ತರ್ತಾರೆ ಹಾಗಾಗಿ ರಾಜ್ಯದ ಸ್ಥಿತಿ ಈ ರೀತಿಯಾಗಿ ಬಜೆಟ್ಗಳು ಬರ್ತಾ ಹೋದ್ರೆ ರಾಜ್ಯದ ಸ್ಥಿತಿ ಯಾವ ರೀತಿಯಾಗಿ ಆಗ್ಬೋದು ಅಂತ ಹೇಳಿ ನೋಡಿ ನಾನು ಯಾವುದೋ ಒಂದು ಇದ್ರೊಳಗೆ ಪತ್ರಿಕೆಯಲ್ಲಿ ಓದ್ದೆ ಒಬ್ಬನ ತಲೆಯ ಮೇಲೆ ಮೂವತ್ಮೂರು ಸಾವಿರ ರೂಪಾಯಿ ಸಾಲದ ಹೊರೆ ಇದೆ ಅಂತ ಹೇಳ್ಬಿಟ್ಟು ಇದು ಯಾರು ಜನಸಾಮಾನ್ಯ ಮಾಡಿಲ್ಲ ಒಬ್ಬ ಶಾಸಕನಾದವನು ಅಥವಾ ಒಬ್ಬ ಮುಖ್ಯಮಂತ್ರಿ ಆದವನು ಅಂದ್ರೆ ಮುಖ್ಯಮಂತ್ರಿ ಎನ್ನುವುದಕ್ಕಿಂತ ಒಬ್ಬ ಸಚಿವನಾದವನು ಇದಕ್ಕೆಲ್ಲ ಹೊಣೆ ಆಗ್ತಾನೆ ಆದರೆ ಇದನ್ನು ಅನುಭವಿಸುವವನು ಒಬ್ಬ ಜನಸಾಮಾನ್ಯ ನಾನು ಆವತ್ತಿಂದ ಇವತ್ತಿನವರೆಗೆ ನಾವೇನು ಮಾಡ್ತಾ ಇದ್ದೆ ಇವತ್ತಿನ ನಾವು ವ್ಯವಸ್ಥೆಯಲ್ಲಿ ನಾವು ಇದನ್ನು ಯಾವುದನ್ನು ಪರಿಗಣಿಸುವುದಿಲ್ಲ ಯಾವುದನ್ನು ಆಲೋಚನೆ ಮಾಡುವಂಥದ್ದಿಲ್ಲ ಯಾಕಂದ್ರೆ ನಾನು ಹೋದ ನಂತರ ನನ್ನ ಮಗ ಆದರೆ ಸಾಲ ಯಾರಿಗೋಸ್ಕರ ಮಾಡಿದರೆ ಇದರ ಪರಿಣಾಮ ಏನಾಗುತ್ತೆ ದೂರಗಾಮಿಯಾಗಿ ಇದನ್ನು ಯಾರು ಆಲೋಚನೆ ಮಾಡುವಂಥದ್ದಿಲ್ಲ ಕೇವಲ ಬಜೆಟ್ ಆಗಿದೆ ಅದಕ್ಕೆ ವಿರೋಧಿಸ್ತೇವೆ ಮತ್ತು ಅದನ್ನು ಆ ಏನು ಕೊರತೆಯನ್ನು ತುಂಬಿಸೋಕು ಒಂದಿಷ್ಟು ಸಾಲ ಮತ್ತೊಮ್ಮೆ ಮಾಡ್ತೀವಿ ಆ ಸಾಲದ ನಂತರ ಇನ್ನೊಂದಿಷ್ಟು ಸಾಲ ಮಾಡ್ತೇವೆ ಓಟಿಗೋಸ್ಕರ ಅಂದಷ್ಟು ಭಾಗ್ಯಗಳನ್ನು ಭಾಗ್ಯಗಳ ಸುರಿಮಾಲೆಯನ್ನು ಇದು ಮಾಡ್ತೇವೆ ಮತ್ತು ಪ್ರಣಾಳಿಕೆಯಲ್ಲಿರುವಂತಹ ಬೇಕಾಬಿಟ್ಟಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡ್ತೇವೆ ನಾನು ಕೇಳುವಂಥದ್ದು ನೋಡಿ ಏಳ್ನೂರು ನಾನು ಒಂದು ಸಣ್ಣ ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ಏಳ್ನೂರು ಕೋಟಿ ರೂಪಾಯಿಯನ್ನ ಬಂತು ಎಂಬ ಒಂದು ವಿಚಾರ ಇದೆ ನನ್ನ ಇನ್ಫ್ರಾಸ್ಟ್ರಕ್ಚರಿಗೆ ಆ ಇಡೀ ಇನ್ಫ್ರಾಸ್ಟ್ರಕ್ಚರನ್ನು ನೀವು ಪರಿಗಣಿಸಿದರೆ ಆ ಕಾಮಗಾರಿ ಟೋಟಲಿಯಾಗಿ ಒಂದು ಅವೈಜ್ಞಾನಿಕ ಮತ್ತು ಒಂದು ಅವ್ಯವಹಾರದ ಕೂಪ ಆಗಿಬಿಟ್ಟಿದೆ ನಾನು ಕೇಳೋದು ಯಾವುದೇ ಒಂದು ಹಣವನ್ನು ಸರ್ಕಾರದ ಕಡೆಯಿಂದ ನಮಗೆ ಬಂದಾಗ ಅಂದರೆ ಇನ್ಫ್ರಾಸ್ಟ್ರಕ್ಚರಿಗೆ ಬಂದಾಗ ಆ ಹಣದ ಸಂಪೂರ್ಣವಾದ ಸದುಪಯೋಗ ಉಪಯೋಗ ಪಡೆಯುವಂಥದ್ದಾಗಬೇಕು ಅದರೊಳಗೆ ಏನಾಗುತ್ತೆ ಒಂದಿಷ್ಟು ಲಂಚಗಳ ಮುಖಾಂತರ ಮತ್ತೊಂದು ಮಗದ ಸೂರಿ ಹೋದಾಗ ಸಹಜವಾಗಿ ವಿತ್ತೀಯ ಕೊರತೆ ಆ ಇದನ್ನು ಆ ಏನು ಈಗ ನೋಡಿ ನಾನು ಉದಾಹರಣೆಗೆ ಕೇಳ್ತೇನೆ ಒಂದು ವಸ್ತು ಹತ್ತು ವರ್ಷ ಬಾಳಿಕೆ ಬರುವಂಥದ್ದು ಐದೇ ವರ್ಷದಲ್ಲಿ ಹೋದರೆ ಈ ಐದು ವರ್ಷ ಹೆಚ್ಚುವರಿ ಏನು ಬಾಳಿಕೆ ಬರಬೇಕಿತ್ತ ಅದು ಕೊರತೆಯಾಗಿ ಬರುತ್ತೆ ಆ ಅದನ್ನು ನೀಗಿಸ್ಲಿಕ್ಕೋಸ್ಕರ ಒಂದಿಷ್ಟು ಸಾಲ ಆ ಅದು ಮತ್ತೆ ತಿರುಗಿ ಅಲ್ಲೇ ಆಗತ್ತೆ ನೀವು ಅದನ್ನು ಹಾಗೆ ಅದನ್ನು ಆಲೋಚನೆ ಮಾಡ್ಕೊಂಡಿದ್ರೆ ನಾವು ಕೊರತೆಯ ಮೇಲೆ ಸಾಲದ ಮೇಲೆ ಸಾಲವನ್ನು ಪಡೆಯುವಂಥದ್ದು ಆಗುತ್ತೆ ಇದಕ್ಕೆ ನಾನು ಹೇಳುವಂಥದ್ದು ಒಬ್ಬ ಪ್ರಾಮಾಣಿಕ ಒಬ್ಬ ದಕ್ಷ ಅಧಿಕಾರಿ ಮತ್ತೆ ರಾಜಕಾರಣಿ ಇದ್ದಾಗ ಒಂದು ವ್ಯವಸ್ಥಿತವಾದ ಒಂದು ಇದನ್ನು ಮಾಡಲಿಕ್ಕೆ ಆಡಳಿತವನ್ನು ಮಾಡಲಿಕ್ಕೆ ಆಗುತ್ತೆ ಅದರಿಂದ ಹೇಳುವಂಥದ್ದು ಯಾವುದೇ ಒಂದು ಕಾಮಗಾರಿ ಇರಬಹುದು ಅಥವಾ ಯಾವುದೇ ಅದಕ್ಕೆ ಹೇಳುವಂಥದ್ದು ಆ ಒಂದು ಸಂಪೂರ್ಣವಾದ ಒಂದು ತಿಳುವಳಿಕೆ ಇರುವಂತಹ ಒಂದು ಬಜೆಟ್ ಮಂಡನೆ ಆಗಬೇಕು ಬೇರೆ ಬೇರೆ ಅದಕ್ಕೆ ಏನೇನು ಯಾವ್ಯಾವುದು ಇದೆ ಅಂಥದ್ದೆಲ್ಲವನ್ನು ನಾವು ಕೊಟ್ಟಾಗ ಮಾತ್ರ ಆ ಒಂದು ಸಾಲದಿಂದ ಮುಕ್ತನಾಗಲಿಕ್ಕೆ ಮುಕ್ತ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಈಗ ಎಷ್ಟು ಎಷ್ಟೋ ಕೋಟಿ ರೂಪಾಯಿ ಸಾಲ ಇದೆ ಏನು ಮಾಡ್ತಾರೆ ಗೊತ್ತಿಲ್ಲ ಆದರೆ ಇದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾದ್ರೆ ಇವತ್ತಿನ ಬಜೆಟ್ ಅನ್ನು ಒಂದು ನೋಡ್ತಾ ಹೋದ್ರೆ ಸಾಲ ಬಜೆಟ್ ಅಂತಲೇ ಹೇಳಬಹ ಹೇಳ್ಬೋದು ಕುಮಾರ ಬಜೆಟ್ ಅನ್ನೋದಕ್ಕಿಂತ ಈಗ ರಾಜ್ಯದ ಬಜೆಟ್ ಏನಿದೆ ಇದೊಂದು ಸಾಲ ಮನ್ನಾ ಬಜೆಟ್ ಅಂತಲೇ ಹೇಳ್ಬೋದು ಎಸ್ ಇದ್ರ ಬಗ್ಗೆ ಹಲವಾರು ರೀತಿಯಾಗಿ ವಿಶ್ಲೇಷಣೆಯನ್ನು ಕೂಡ ನೀಡಿದ್ರು ಧರ್ಮೇಂದ್ರ ಅವರು ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಅವರಿಗೂ ಕೂಡ ಕೊನೆಯದಾಗಿ ಧನ್ಯವಾದವನ್ನು ಕೂಡ ಹೇಳ್ತೇನೆ ಎಸ್ ಈಗಾಗಲೇ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಹೋದ್ರಿ ಬಜೆಟ್ನಲ್ಲಿ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಬೆಳವಣಿಗೆಗಳು ಆಗಿತ್ತು ಅನ್ನುವಂಥದ್ದು ಸಂಪೂರ್ಣವಾಗಿ ನೋಡಿ ಹೋದ್ರಿ ಹೀಗಾಗಿ ಈ ಒಂದು ಬಜೆಟ್ನಲ್ಲಿ ಈಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ರಾಜ್ಯದ ಆಗ್ಬಹುದು ಅನ್ನುವಂಥದ್ದು ಕೂಡ ಈಗ ಪ್ರಮುಖವಾಗಿರುವಂತದ್ದು ಹಾಗಾಗಿ ರಾಜ್ಯದ ಜನತೆಗೆ ಈ ಒಂದು ಬಜೆಟ್ಗೆ ಎಷ್ಟರ ಮಟ್ಟಿಗೆ ತೃಪ್ತಿಯನ್ನು ನೀಡಿದೆ ಮತ್ತು ಎಷ್ಟರ ಮಟ್ಟಿಗೆ ಹೊರೆಯನ್ನು ಕೂಡ ನೀಡಿದೆ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ತಿಳಿಯುವಂತದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ